ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಸಂಪುಟ ಸಭೆ ಕುರಿತು ಶಾಸಕ ಬಿಆರ್ ಪಾಟೀಲ್ ಬೇಸರ. ಗೋರು ಚನ್ನಬಸಪ್ಪ ಶತಮಾನೋತ್ಸವ ಹಿನ್ನೆಲೆ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಆಯೋಜನೆ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದ ಬಿಆರ್ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ನಮಗೆ ಸಮಾಧಾನ ತಂದಿದೆಯೇ ಹೊರತು ತೃಪ್ತಿ ತಂದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಿನ್ನೆ ಕಲಬುರಗಿಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗಬೇಕಿತ್ತು, ಶಿಕ್ಷಕರ ನೇಮಕಾತಿ ಬಗ್ಗೆ ಚರ್ಚೆ ಆಗಬೇಕಿತ್ತು, ಆದರೆ ಆಗಿಲ್ಲ. ಮುಂದಿನ ಸಂಪುಟದಲ್ಲಿ ಆಗಲಿ, ಇಲ್ಲಿ 80% ಹುದ್ದೆಗಳು ಖಾಲಿ ಇವೆ, ಅವು ಭರ್ತಿಯಾಗಬೇಕು. ಹಾಗಾಗಿ ನನಗೆ ಕ್ಯಾಬಿನೆಟ್ ಸಮಾಧಾನ ತಂದಿದೆ, ಆದರೆ ತೃಪ್ತಿ ತಂದಿಲ್ಲ ಎಂದರು. ಏನು, ನಿನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಹತ್ವದಂತ ಸಂಪುಟ ಸಭೆ ನಡೆದು ಕೆಲವು ಈ ಭಾಗದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಕ್ಕೆ ಸ್ವಾಗತ ಬಯಸ್ತೀನಿ, ಅಭಿನಂದನೆ ಹೇಳ್ತೀನಿ. ಈ ಥರ ಮೇಲಿಂದ ಮೇಲೆ ಸಚಿವ ಸಂಪುಟದ ಸಭೆ ಈ ಭಾಗದಲ್ಲಿ ಆಗಬೇಕು ಅಂತ ಒತ್ತಾಯ ಕೂಡ ಮಾಡ್ತೀನಿ. ಈಗ ಒಂದೇ ಸಲಕ್ಕೆ ಸರ್ಕಾರ ಕಣ್ಣು ತೆರೆದಿಲ್ಲ. ಈ ಭಾಗದ ಶಾಸಕರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಧ್ವನಿ ಎತ್ತಿದಾಗ ಮಾತ್ರ ನಮ್ಮ ಕಡೆ ಗಮನ ವಹಿಸ್ತವೆ. ಆ ಒಂದು ಪ್ರಕ್ರಿಯೆ ಕಲಬುರಗಿಯಲ್ಲಿ ನಡೀತು. ಬಹುಶಃ ಕೆಲವರು ತಾವೆಲ್ಲ ಅಫ್ಜಲ್ಪುರದಲ್ಲಿ ಯಾವುದೋ ಒಂದು ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಳ ಜನ ಹೋಗಿದ್ದಿರೋದು ಕಾಣ್ತದೆ. ಎಸ್ ಪಿ ಕಾಮರ್ಸ್ ಕಾಲೇಜಿನ ಆಡಿಟೋರಿಯಂದಲ್ಲಿ ಪ್ರೊಫೆಸರ್ ಟಿ ಆರ್ ಚಂದ್ರಶೇಖರ್ ಅವರು ಮತ್ತು ರಜಾಕ್ ಉಸ್ತಾದ್ ಅವರು ಹಾಗೂ ಕುಮ್ನೂರ್ ಅವರು ಭಾಳ ಅರ್ಥಪೂರ್ಣವಾಗಿ ಈ ಭಾಗದ ವಿಷಯಗಳ ಬಗ್ಗೆ ಮಾತನಾಡಿದರು, ಮಂಡಿಸಿದರು ಮತ್ತು 15 ನಿರ್ಣಯಗಳನ್ನು ಕೂಡ ಅವತ್ತು ನಾವು ತಗೊಂಡೆವು. 15 ನಿರ್ಣಯಗಳು ಅದನ್ನು ಹೋಗಿ ನಮ್ಮ ಬಸವರಾಜ್ ದೇಶ್ಮುಖ್, ಶರಣ ಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳು, ಅವರು ಲಕ್ಷ್ಮಣ ದಸ್ಸಿಯವರು ಇನ್ನಿತರರು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆ ನಿರ್ಣಯಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಅಂಶಗಳು ಒಪ್ಪಿದ್ದಾರೆ, ಕೆಲವು ಬಹುತೇಕ ಅಂಶಗಳು ಒಪ್ಪಿಲ್ಲ. ಅದು ಸರ್ಕಾರದ ಇತಿಮಿತಿ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಒಂದು ಭಾಳ ಪ್ರಮುಖವಾದಂಥ ವಿಷಯವನ್ನು ಒಪ್ಪಿದ್ದಾರೆ, ಈ ಭಾಗದಲ್ಲಿ ಸಚಿವಾಲಯ ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋಂಥದ್ದು ಇದು ಮಹತ್ವವಾದಂಥ ಹೆಜ್ಜೆ. ಯಾಕೆಂದರೆ ಇದು ಯೋಜನಾ ಇಲಾಖೆ ಒಳಗಡೆ ಬರ್ತಾ ಇರೋದ್ರಿಂದ ಯೋಜನಾ ಇಲಾಖೆಯಿಂದ ಹೊರಗೆ ತಂದು ಪ್ರತ್ಯೇಕವಾದಂಥ ಸಚಿವಾಲಯ ಮಾಡ್ತಾ ಅಂತ ಸರ್ಕಾರ ನಿರ್ಧಾರ ತಗೊಂಡಿರುವುದು ಭಾಳ ಸ್ವಾಗತಾರ್ಹ. ಇದು ನಾನು ಅಭಿನಂದಿಸ್ತೀನಿ. ಇದು ಭಾಳ ದೊಡ್ಡ ಬದಲಾವಣೆ ಆಗ್ತದೆ ಅನ್ನುವಂಥ ಭರವಸೆ ಕೂಡ ನಾನು
ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಈ ಮಧ್ಯೆ ವಿರೋಧ ಪಕ್ಷ ನಾಯಕರಾದ ಮಾನ್ಯ ಆರ್ ಅಶೋಕ್ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಸಂಪುಟ ಸಭೆ ನಡೆಸಿದ ಮಾತ್ರಕ್ಕೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಾಗಿ ಬಿಡುತ್ತದೆಯೇ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದರು. ಒಂದೇ ಸಲಕ್ಕೆ ಬಗೆಯವರಿಲ್ಲ. ಹಾಗಾಗಿ ನಾವು ಕೂಡ ಕೇಳಬೇಕಾಗ್ತದೆ. ನೀವು ಯಡಿಯೂರಪ್ಪನವರು ಇಲ್ಲಿ ಮಂತ್ರಿಮಂಡಲ ಸಭೆ ಮಾಡಿದರು, ಜಗದೀಶ್ ಶೆಟ್ಟರ್ ಮಾಡಿದರು, ಅವಾಗೆಲ್ಲ ಸಮಸ್ಯೆ ಬಗೆಹರಿತಾ ಈ ಪ್ರಯತ್ನದ ಹೆಜ್ಜೆಗಳಿವು, ಹೆಜ್ಜೆ ಗುರುತುಗಳು ಉಳಿಬೇಕು ಅನ್ನುವಂಥ ನಿರ್ದೇಶದಿಂದ ಇದನ್ನು ಮಾಡ್ತೀವಿ. ಮತ್ತು ಬಿಟ್ಟಿ ಪ್ರಚಾರ ಗಟ್ಟಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅಂತ ಅವ್ರು ಹೇಳಿದರೆ ಇದನ್ನು ಖಂಡಿಸ್ತೀನಿ. ಬಿಟ್ಟಿ ಪ್ರಚಾರ ಅಲ್ಲ, ಇದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಬಿಟ್ಟಿ ಪ್ರಚಾರ ಗಟ್ಟಿಸಿಕೊಳ್ಳುವಂಥ ಸಂದರ್ಭ ಇಲ್ಲ, ಅಂಥ ಅನಿವಾರ್ಯತೆ ಕೂಡ ಇಲ್ಲ. ಮತ್ತು ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತಿ ವರ್ಷ 5,000 ಕೋಟಿ ನೀಡುವುದಾಗಿ ಪಕ್ಷದ ಪ್ರಣಾಳಿಕೆ ನೀಡಿದೆ. ಪಕ್ಷದ ಪ್ರಣಾಳಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ಹೇಳಿದ್ದು ನಿಜ. ಸದನದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ 5,000 ಕೋಟಿಯನ್ನು ನಾನು ಈ ಭಾಗದ ಅಭಿವೃದ್ಧಿಗಾಗಿ ಅನುದಾನವನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಅಸೆಂಬ್ಲಿ ರೆಕಾರ್ಡಲ್ಲಿದೆ, ದಾಖಲೆ ಇದೆ. ಹಾಗಾಗಿ ಆ ದಾಖಲೆಯಿಂದ ಹಿಂದೆ ಸರಿಯುವಂಥ ಕೆಲಸ ಆಗೋದಿಲ್ಲ, ಆಗಲಿಕ್ಕೆ ನಾವು ಕೂಡ ಬಿಡೋದಿಲ್ಲ. ಯಾಕೆ ನಮಗೆ ಹಕ್ಕಿದೆ, ಅವ್ರ ಮಾತಿನಂತೆ ನಡ್ಕೋಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ, ವಿನಂತಿ ಕೂಡ ಇದೆ. ಅದನ್ನು ನಾವು ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರ ಶತಮಾನೋತ್ಸವದ ಪ್ರಯುಕ್ತ ನಗರದ ಸಂಗಮ ವಿದ್ಯಾಮಂದಿರದಲ್ಲಿ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಉತ್ತರ ವಲಯ ಹಾಗೂ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಸಂಗಮ ವಿದ್ಯಾಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಸಮಾರಂಭವನ್ನು ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಡಾಕ್ಟರ್ ಶಾಂತಾಬಾಯಿ ಬಿರಾದರ್ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಾಲೂಕು ಮಟ್ಟದ ಗೀತ ಗಾಯನ ಸ್ಪರ್ಧೆಯಲ್ಲಿ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಮತ್ತು ರೇಂಜರ್ಸ್ ಮಕ್ಕಳು ಭಾಗವಹಿಸಿ ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ಬಿಎಸ್ಜಿ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪೀರಪ್ಪ ಹೋಗೊಂಡ ಅವರು, ಮಕ್ಕಳಲ್ಲಿ ದೇಶ ಅಭಿಮಾನ ಹೆಚ್ಚಿಸುವ ನಿಟ್ಟಿನಲ್ಲಿ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರ ಶತಮಾನೋತ್ಸವದ ನಿಮಿತ್ತ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ನಾವು ಇಟ್ಕೊಂಡಿದ್ದೇವೆ ಇದರಲ್ಲಿ ಏನಪ್ಪಂದ್ರೆ, ಈಗಾಗಲೇ ನಮಗೆ ಆದೇಶದಂತೆ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳು ಏನಪ್ಪಂದ್ರೆ ಒಂದು ತಂಡದಲ್ಲಿ 8 ಮಕ್ಕಳಂತೆ ಏನಪ್ಪ ಅಂದ್ರೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಕಬ್ಸ್ ಮತ್ತು ಬುಲ್ಸ್ ಮಕ್ಕಳು ಏನಪ್ಪ ಅಂದ್ರೆ ಪ್ರತಿ ತಂಡದಲ್ಲಿ 6 ಮಕ್ಕಳಂತೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಇವ್ರಿಗೆ ಏನಪ್ಪ ಅಂದ್ರೆ ದೇಶಭಕ್ತಿ ಗೀತೆ ಇದೆ. ಅದೇ ರೋವರ್ಸ್ ಮತ್ತು ರೇಂಜರ್ಸ್ PUC ಮತ್ತೆ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಏನಪ್ಪ ಅಂದ್ರೆ 6 ಮಕ್ಕಳಂತೆ ರೋವರ್ಸ್ ಮತ್ತು 6 ಮಕ್ಕಳಂತೆ ರೇಂಜರ್ಸ್ ಎರಡು ತಂಡಗಳಾಗಿ ಜಾನಪದ ಗೀತೆಯನ್ನು ಅವರಿಗೆ ಹಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ಯಾರು ವಿಜೇತರಾಗ್ತದೆ ಅವ್ರಿಗೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಅಲ್ಲಿ ಕೆಲವರು ವಾದ್ಯಗಳು ತಂದಿದ್ದರೆ ನಿಮ್ಮ ಸ್ವಂತವಾಗಿ ನೀವೇ ಬಾರಿಸ್ಬೇಕಲ್ಲೋ, 8 ಜನರಲ್ಲೇ ಒಬ್ರು ಬಾರಿಸ್ಬೇಕು ಮತ್ತು ಹೊರಗೆ ಟೀಚರ್ಸ್ ಅವರು ಬಾರಿಸಂಗಿಲ್ಲ. ಮತ್ತೇನಪ್ಪ ಅಂದ್ರೆ ಏನಾದರೂ ವಾದ್ಯಗಳು ಅಥವಾ ಸಂಗೀತ ಟೀಚರ್ ಇದ್ದಾರೆ ಅಂದ್ರೆ ಅವ್ರು ಸಪೋರ್ಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟು ಅವ್ರವ್ರಿಗೆ ಓದ್ಕೋಬೇಕು. ಆಮೇಲೆ ನಾವು ರೆಡಿ ಅಂದ ತಕ್ಷಣ ತಾವು ಹಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ನಿಮಗೆ ಏನಪ್ಪ ಅಂದ್ರೆ ಜಡ್ಜಸ್ ಏನಪ್ಪ ಅಂದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಏನೇನು ಯಾವ ರೀತಿ ಅಂಕಗಳನ್ನು ಕೊಡ್ತೀವಿ ಅಂತ. ಇನ್ನ ಸ್ಕೌಟರ್ ಗೈಡ್ ಸಮಾವೇಶ ಏನಪ್ಪ ಅಂದ್ರೆ ಯಾಕೆ ಮಾಡ್ತೀವಿ ಪ್ರತಿ ವರ್ಷ ಅಂತಂದ್ರೆ, ಒಂದು ತಮ್ಮ ಒಂದು ದಳವನ್ನ ನವೀಕರಣ ಆಗ್ಬೇಕು. ನವೀಕರಣ ಅಂದ್ರೆ ನೋಂದಣಿ ಆಗ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ನಿಮ್ಮ ಪಡೆದಿರ್ತಕ್ಕಂಥ ತರಬೇತಿ ಏನಪ್ಪ ಅಂದ್ರೆ ರದ್ದು ಆಗುವಂತ ಒಂದು ಸಂಭವ ಇರ್ತದೆ. ಅದೇ ಪ್ರತಿ ವರ್ಷ ಏನಪ್ಪ ಅಂದ್ರೆ ನಾವು ಮೋಸ್ಟ್ಲಿ 242 ಇದು ಅಮೌಂಟ್ ಮತ್ತೆ 50 ರೂಪಾಯಿ ಅಂದ್ರೆ ಶಿಬಿರ ನೋಂದಣಿ ತಗೊಳ್ತೀವಿ. ಟೋಟಲಿ ಸ್ಕೌಟ್ ಗೈಡ್ಸ್ಗೆ 292, ರೋವರ್ಸ್ ರೇಂಜರ್ಸ್ಗೆ 148, ಸಣ್ಣ ಮಕ್ಕಳ ಕಪ್ಸ್ ಮತ್ತು ಗುಂಡ್ಬುಲ್ಸ್ ಏನಪ್ಪ ಅಂದ್ರೆ 148 ಇದೆ. ಇದನ್ನ ಪ್ರತಿ ವರ್ಷ ಕಟ್ಟಿ ನೋಂದಣಿ ಮಾಡ್ಕೊಳ್ಳೇಬೇಕು.
ಯಾಕಪ್ಪ ಅಂದ್ರೆ ನೋಂದಣಿ ಆಗಲಿಲ್ಲ ಅಂದ್ರೆ ನಮ್ಮ ಒಂದು ರಾಜ್ಯಕ್ಕೋಸ್ಕರ ಹೋಗ್ಬೇಕಂತ ಮಕ್ಕಳಿಗೆ ಅವಕಾಶ ಅಲ್ಲಿ ನೀಡಲಾಗೋದಿಲ್ಲ. ಅದಕ್ಕೆ ಪ್ರತಿ ವರ್ಷ ಏನಪ್ಪ ನಿಮ್ಮ ದಳವನ್ನು ನೋಂದಣಿ ಮಾಡಬೇಕು. ಹಾಗೆ ನಾವು ಏನು ಮಾಡ್ತಾ ಇದ್ದೇವಪ್ಪ ಅಂದ್ರೆ ಇವಾಗ ಪ್ರತಿ ವರ್ಷ ಅಮೌಂಟ್ ಕಟ್ತೀವಿ, ಶಾಲೆಗೆ ಹೋಗ್ತೀವಿ, ದಳವನ್ನು ಏನಪ್ಪ ಅಂದ್ರೆ ನಾವು ನಡೆಸೋದೇ ಇಲ್ಲ, ಅಮೌಂಟ್ ಕಟ್ತೀವಿ ಬಿಟ್ಬಿಡ್ತೀವಿ. ಆದರೆ ದಯವಿಟ್ಟು ನೀವು ಏನಪ್ಪ ಅಂದ್ರೆ ಏನು ನೋಂದಣಿ ಮಾಡ್ತೀರಿ, ನೋಂದಣಿ ಆದ ತಕ್ಷಣ ನಿಮ್ಮ ಶಾಲೆಯಲ್ಲಿ ಹೋಗಿ ಆ 32 ಮಕ್ಕಳಿಗೆ ಅಥವಾ 24 ಮಕ್ಕಳಿಗೆ ಅಂತಲ್ಲ, ಕನಿಷ್ಠ ಒಂದು ಪೆಟ್ರೋಲ್ ಏನಪ್ಪ ಅಂದ್ರೆ 6-8 ಮಕ್ಕಳು ಇದ್ದರು ಸಾಕು ನಿಮ್ಮ ಶಾಲೆಯಲ್ಲಿ ಇಲ್ಲ. ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಜಿಲ್ಲಾ ಆಯುಕ್ತರಾದ ಎಸ್ಪಿ ಸುಳ್ಳದ್, ಸಂತೋಷ್ ಡಿಗ್ಗಿ, ಜ್ಯೋತಿ ಇಮ್ದಾಪುರ್, ಅಮರೇಶ್ ಕೋರಿ, ಸುಮಂಗಲ ಕೋರಿ, ಡಾಕ್ಟರ್ ಅವಿನಾಶ್, ನರಸಿಂಗ್ ರಾಠೋಡ್ ಸೇರಿದಂತೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸುವಂತೆ ಆಗ್ರಹಿಸಿ ಹಾಗೂ ಸಿಬ್ಬಂದಿ ಕಡಿತವನ್ನ ಖಂಡಿಸಿ ನಗರದಲ್ಲಿ ಹೊರಗುತ್ತಿಗೆ ನೌಕರರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳಿ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಗುತ್ತಿಗೆ ನೌಕರರು ಸರ್ಕಾರದ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸದೆ ಸರ್ಕಾರ ನಿರ್ಲಕ್ಷ್ಯ ತೋರಿಸುತ್ತಿರುವುದಲ್ಲದೆ ಸಿಬ್ಬಂದಿಗಳನ್ನ ಕಡಿಮೆಗೊಳಿಸುವ ಮೂಲಕ ಕೂಲಿಕಾರರ ಬದುಕಿನ ಜೊತೆ ಚಲಾಟವಾಡುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಕೂಡಲೇ ಬಾಕಿ ವೇತನವನ್ನ ಪಾವತಿಸುವಂತೆ ಹಾಗೂ ಸಿಬ್ಬಂದಿ ಕಡಿತ ಮಾಡಿರುವ ಆದೇಶವನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿದರು. ಉಳಿಯುತ್ತಿರುವ ಹೊರಗುತ್ತಿಗೆ ನೌಕರಿಗೆ ಕಳೆದ 7-8 ತಿಂಗಳಿಂದ ಬಾಕಿ ವೇತನ ಪಾವತಿ ಮಾಡ್ತಾ ಇಲ್ಲ. ಇವತ್ತು ಹಲವಾರು ಸಲ ಹೋರಾಟ ಮಾಡಿದ್ರು ಕೂಡ ಅಧಿಕಾರಿಗಳು ಸುಳ್ಳು ಆಶ್ವಾಸನೆ ಕೊಡುವ ಮೂಲಕ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಹಾಸ್ಟೆಲ್ ನೌಕರರು ವೇತನ ಇಲ್ಲದೇ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಭಾಳ ಸಾಲ ಸೂಲದಲ್ಲಿ ಒದ್ದಾಡಿ ಇವತ್ತು ಅವ್ರು ಮನೆ ಮಾರು ಕಿರೆ ಮನೆಗಿದ್ದವ್ರದಂತೂ ಹೇಳಕ್ಕೆ ಬರಲ್ಲ ಅವ್ರ ಪರಿಸ್ಥಿತಿ. ಭಾಳಷ್ಟು ಚಿಂತಾಜನಕ ಆಗ್ಯದ. ಅದಕ್ಕೆ ಹಾಸ್ಟೆಲ್ ನೌಕರರ ಏನು ದುಡ್ದಾರೆ 7-8 ತಿಂಗಳು ವೇತನದ ಅದು ಕೂಡಲೇ ಕೊಡಬೇಕು. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು. ಅವರಿಗೆ ಅತಂತ್ರ ಇದ್ದಾರೆ, ಯಾರೋ ಖಾಯಂ ನೌಕರರು ಬರೋದು ಅವ್ರಿಗೆ ಕೆಲಸದಿಂದ ತೆಗೆದು ಭಯ ಹುಟ್ಟಂಗೆ ಮಾಡತ್ತಾರೆ. ಅತಂತ್ರ ಪರಿಸ್ಥಿತಿ ಅವ್ರು 15-20 ವರ್ಷ ಕೆಲಸ ಮಾಡಿದವ್ರನ್ನೂ ಕೂಡ ಇವತ್ತು ಹಾಸ್ಟೆಲ್ ನೌಕರರು ಕೆಲಸ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಹಾಸ್ಟೆಲ್ ನೌಕರಿಗೆ ಒಂದು ಸೇವಾ ಭದ್ರತೆ ಕೊಡ್ರಿ, ಸರ್ಕಾರದ ಒಂದು ಕ್ಷೇಮಾಭಿವೃದ್ಧಿ ಯೋಜನೆ ಅಂತ ತನಕೇಸಿ ಅದರಲ್ಲಿ ಅವ್ರಿಗೆ ನೇಮಕಾತಿ ಮಾಡಿರಿ. ಅಲ್ಲದೆ ಇವತ್ತು ಸಿಬ್ಬಂದಿ ಕಡಿತ ಮಾಡ್ಯಾರ. ಇವತ್ತು 100-6 ಜನ ಸಿಬ್ಬಂದಿ ಇತ್ತು. ಹೆಣ್ಮಕ್ಳ ಹಾಸ್ಟೆಲ್ಕ 6 ಜನ ಇತ್ತು, ಹುಡುಗರು ಹಾಸ್ಟೆಲ್ಕ 5 ಜನ ಇತ್ತು. ಆದರೆ ಇವತ್ತು ಏಕಾಏಕಿ ಸಿಬ್ಬಂದಿ ಕಡಿತ ಮಾಡಿ 100-4 ಜನ ಮಾಡ್ಯಾರ. ಹೀಗಾಗಿ ಹೆಣ್ಮಕ್ಳು ಮುಂಜಾನೆ 7 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡೋ ಪರಿಸ್ಥಿತಿ ಬಂದದ. ಹಲವಾರು ಮಂದಿ ಹೆಣ್ಮಕ್ಳು ಇವತ್ತು ಅನಾರೋಗ್ಯದಿಂದ ಬಳಲತ್ತಾರೆ. ಕೆಲಸ ಮಾಡಿ ರೊಟ್ಟಿ ಬಡಿದು ಮುಂಜಾನೆ 7 ತನಕ ಸ್ವಚ್ಛ ಮಾಡಿ ಆ ಹಾಸ್ಟೆಲ್ನ ದುಡಿಯೋದ್ರಿಂದ ಅನಾರೋಗ್ಯಕ್ಕೆ ತುತ್ತಾಗ್ಯಾರ. ಅವ್ರಿಗೆ ಹಾಸ್ಪಿಟಲ್ ಹೋಗ್ಲಕ್ಕೂ ಬಿಡ್ಲತ್ತಿಲ್ಲ ಅಧಿಕಾರಿಗಳು. ಅಂದ್ರೇನು 6 ಮಂದಿ ಕೆಲಸ ಮಾಡೋದು 5-4 ಜನ ಮಾಡಬೇಕಂದ್ರೆ ಇದು ಭಾಳ ಅನ್ಯಾಯದ. ಅಲ್ಲದೆ ವಿದ್ಯಾರ್ಥಿಗಳು 100 ಇದ್ದಲ್ಲಿ 200 ತನೂ ಮಾಡ್ಯಾರ. 150-175 ವಿದ್ಯಾರ್ಥಿಗಳಿಗೆ ಮಾಡ್ಯಾರ. ಅಷ್ಟು ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ ಇದ್ದಂಥ 4 ಜನನೇ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕಾಗಿ ಇವ್ರನ್ನು ಮನುಷ್ಯರ ಏನು ಪ್ರಾಣಿಗಳಲ್ಲ, ಪ್ರಾಣಿಗಳ ಥರ ದುಡಿಸ್ಕೊಂಬೋದು. ಸರ್ಕಾರ ಕೈ ಬಿಡಬೇಕು. ಕನಿಷ್ಠ ಅವರಿಗೆ 31,000 ರೂಪಾಯಿ ವೇತನ ನಿಗದಿ ಮಾಡಬೇಕು. ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು. ಅಲ್ಲದೆ ಇವತ್ತು ಅವರಿಗೆ ಭಯದ ವಾತಾವರಣ ಇದ್ದಿದ್ದು ನಿಚ್ಚಳಗೊಳಿಸಬೇಕು ಅಂತ ಹೇಳಿ ಈ ಒಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಲ್ಲಿ ನಾವು ಬಂದಿದ್ದೆವು. ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಠಾರಿ, ಬಾಬು ಹೊಸ್ಮನಿ, ನರಸಮ್ಮ ಕೊಂಡಪ್ಪಳ್ಳಿ, ಮಲ್ಲಮ್ಮ ಕೋಡ್ಲಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಆದಿ ಜಗನ್ನಾಥ ಸ್ವಾಸ್ಥ್ಯ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು.
ಜ್ಞಾನ ಕಸ್ತೂರಿ ಶಿಕ್ಷಣ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಆಫ್ ಇನ್ನರ್ ವಿಲ್ ನಾರ್ಥ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆದಿ ಜಗನ್ನಾಥ ಸ್ವಾಸ್ಥ್ಯ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಡಾಕ್ಟರ್ ಜಗನ್ನಾಥ್ ಹಲ್ಮಡ್ಗಿ ಅವರು ಸಸಿಗೆ ನಿರ್ಮಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಂತೋಷದ ವಿಷಯ ಇಗೊತ್ತ. ನಾವು ನಿನ್ನೆ ಒಂದು ಮೂರ್ನಾಲ್ಕು ದಿವಸದಿಂದ ಸರ್ ಹೋದಾಗ ಸರ್ ಐಸಾ ಮೇಡಮ್ ಆಯ್ತೆ ರೋಟ್ರಿ ಕ್ಲಬ್ ಅಲ್ಲೇ ಮೇಡಮ್ ಫಿರ್ ಐಸಾ ಐಸಾ ಉನ್ ಲೋಕ ಕಾ ಥೋಡಾ ಓಲ್ಡ್ ಏಜ್ ಹೋಮ್ ಅವರು ಉನ್ ಲೋಕಂಕು ಥೋಡಾ ಟ್ರೀಟ್ಮೆಂಟ್ ದೇ ತೋ ಅಚ್ಚಾ ಹೋತಾ ಬೋಲ್ಕೆ ಪೂಛೆ ತೋ ಎಲ್ಲ ಬಿಲ್ಕುಲ್ ಜರೂರ್ ದೀಂಗೆ ಅವರು ಮೇರೆಕೋ ಆಜ್ ಐಸಾ ಲಗಾ ಸಾಕ್ಷಾತ್ ಮಾ ಲಕ್ಷ್ಮಿ ಮಾ ಸರಸ್ವತಿ ಮಾ ಈಶ್ವರ್ ಕೆ ಐಸಾ ಆಪ್ ಲೋಗ್ ಆಕೆ ಇದರ್ ಹಮಾರಕೋ ಸಾಕ್ಷಾತ್ ದರ್ಶನ್ ಹೋ ಗಯಾ ಆಪ್ ಸಭಿ ಲೋಗೋ ಕಾ ಆಜ್ ಸೇವಾ ಜೋ ನಾವು ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಹೋಗಿ ನಾವು ಮೂರ್ತಿಗಳಿಗೆ ಏನದಂದ್ರೆ ನಮಸ್ಕಾರ ಮಾಡಿ ಬರ್ತೇವಲ್ಲ ಇವತ್ತ ನಮ್ಮ ಸಾಕ್ಷಾತ್ ನಮ್ಮ ದೇವ್ರ ದರ್ಶನ ಆಗ್ಯದಂತ ನಾನು ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಇವ್ರದ್ದು ಸೇವಾ ಮಾಡದೆ ದೊಡ್ಡದ ನನಗೆ ಭಾಳಷ್ಟು. ಮತ್ತೊಂದು ಖುಷಿ ಏನಾಯ್ತಪ್ಪ ಅಂತಂದ್ರೆ ಇವತ್ತಿನ ದಿವಸ ಸವಿತಾ ಮೇಡಮ್ ಅವರು ಇವತ್ತ ಗುಲ್ಬರ್ಗನಲ್ಲಿ ಒಂದು ರೋಟರಿ ಕ್ಲಬ್ ಒಂದು ಆಯೋಜನೆಯಲ್ಲಿ ಭಾಳಷ್ಟು ಏನದಂದ್ರೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ನೋಡ್ರಿ ಇವತ್ತಿನ ದಿವಸ ಏನದ ಅಂದ್ರೆ ನಾವೆಲ್ಲ ಮಹಿಳೆಯರು ಮನೆ ಕೂತ್ಕೊಂಡ್ರೆ ಕೆಲಸ ಮಾಡೋಕ್ಕಲ್ಲ ಇಂಥವ್ರು ಒಂದು ಇರೋದ್ರಿಂದ ನಮ್ಮ ಇಡೀ ಮಹಿಳೆಯರಿಗೆ ನಮ್ಮ ಇಡೀ ಒಂದು ಸಮಾಜಕ್ಕೆ ಏನದಂದ್ರೆ ಒಳ್ಳೆಯ ಒಂದು ರೂಪ ಸಿಗ್ತದೆ. ಇವತ್ತು ಅವ್ರು ಮಾಡ್ತಕ್ಕಂಥ ಕೆಲಸ ಒಂದು ಶಾಲೆನಲ್ಲಿ ಹೋಗಿ ಮಕ್ಕಳಿಗೆ ಕಡುಬಡೋರಿಗೆ ಒಂದು ಬುಕ್ಸ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಸ್ಕೂಲ್ ಬೋರ್ಡ್ ಆಗಿರ್ಬೋದು ಮತ್ತು ಅಂದ ಮಕ್ಕಳಿಗೆ ಏನದ ಅಂದ್ರೆ ಅವರಿಗೆಲ್ಲ ಏನಾದ್ರು ಸಹಾಯ ಸಹಕಾರ ಮಾಡ್ತಕ್ಕಂಥ ಒಂದು ರೋಟರಿ ಕ್ಲಬ್ ವತಿಯಿಂದ ಮಾಡ್ತಾ ಇದ್ದಾರೆ. ಬಳಿಕ ಆರೋಗ್ಯ ತಪಾಸಣೆಯ ಕುರಿತು ರೋಟರಿ ಕ್ಲಬ್ ಅಧ್ಯಕ್ಷರಾದ ಸವಿತಾ ಹನುಗೂಡಿ ಮಠ ಡಾಕ್ಟರ್ ಎಕೆ ಪತಿ ಶಕುಂತಲಾ ಪಾಟೀಲ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮನೋಜ್ ಕುಮಾರ್ ಬುರುಬುರೆ ಅವರು ಮಾತನಾಡಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಕನ್ನಡದ ಮನೆ ಹೋಗಿ ನಾನು ಹಿಂಗ್ರಿ ನಾವು ನಾರ್ತ್ ಪ್ರೆಸಿಡೆಂಟ್ ಅದೇವಿ ಹಿಂಗೆ ನಾವು ನಮ್ಗೆ ಹಿಂಗೆ ಸಹಾಯ ಮಾಡ್ಬೇಕು ನೀವು ನಮ್ಮ ಓಲ್ಡ್ ಏಜಿಗೆ ನಾವು ಹಿಂಗೆ ಅಡಾಪ್ಟ್ ಮಾಡ್ಕೊಂಡಿರ್ತೇವೆ ಅಂತವ್ರು ಹಿಂಗೆ ನೀವು ಫಿಸಿಯೋಥೆರಪಿ ಮಾಡಿರಿ ನಮಗೆ ಇಟ್ಟರೆ ಸಹಾಯ ಮಾಡಿರಿ ಅಂತಂದು ಓದ್ ಕೇಳಿದ ತಕ್ಷಣ ಸರ್ ಒಂದು ಮಾತನ್ನು ಇಲ್ಲಾಂದ ಓಕೆ ಮೇಡಮ್ ನಾ ಏನಾಗತ್ತೆ ನನ್ನ ಕಡೆಯಿಂದ ಮಾಡ್ತೇನೆ ಅಂತ ನಮ್ಗೆ ಹೊಸ ಹಾಸ್ಪಿಟ್ಲ್ ಆಗೈತಿ ಅಂತಂದು ಹೇಳಿದರು. ಅಲ್ಲಿ ಹೇಳಿದ್ರ ಕರೆ ಆಮೇಲೆ ಆಮೇಲೆ ಹೋಗೋಣ ಅಂತಂದು ಮನೆಗೆ ಹೋದ್ವಿ ನಾವು. ಎಲ್ಲಿ ಮಾಡ್ತಾರೋ ಯಾವಾಗ ಏನು ಕರೀತಾರೋ ಏನೋ ಗೊತ್ತಿರಲಿಲ್ಲ ನನಗೆ. ಸಡನ್ನಾಗಿ ನಿನ್ನೆ ಕಾಲ್ ಮಾಡಿಬಿಟ್ಟೆ, ಇಲ್ಲ ಮೇಡಮ್ ನಾಳೆ ಬಂದುಬಿಡ್ರಿ ನಮ್ಗೆ ಹೊಸ ಹಾಸ್ಪಿಟ್ಲಿಗೆ ಅಂತಂದು ಮತ್ತು ನಂಗೆ ಲೊಕೇಶನ್ ಕಳಿಸಿದ್ವಿ. ಲೊಕೇಶನ್ ಪ್ರಕಾರ ನಾವು ಮತ್ತೆ ಎಲ್ಲರಿಗೂ ಕಾಲ್ ಮಾಡಿ ಆಶ್ರಮದವ್ರಿಗೆಲ್ಲರಿಗೂ ಹೇಳಿ ಇಲ್ಲಿ ಬಂದು ನೋಡಿದರೆ ನಮಗೆ ಭಾಳ ಸಂತೋಷ ಆಯ್ತು. ಇಷ್ಟು ಈ ಪ್ರಮಾಣದಲ್ಲಿ ಈ ಥರ ಆಗ್ತದಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಅವ್ರು ಎಷ್ಟು ಉತ್ಸಾಹದಿಂದ ಮತ್ತು ನಮ್ಮ ಪ್ರೆಸಿಡೆಂಟ್ ಅವರೂ ಪರಿಚಯ ಆದರು, ಅಧ್ಯಕ್ಷರು ಪರಿಚಯ ಆದರು, ಭಾಳ ಉತ್ಸಾಹದಿಂದ ಎಲ್ಲರೂ ಭಾಳ ನಮ್ಗೆ ಸಹಕಾರ ಮಾಡಿದ್ರಿ. ಇವತ್ತು ಸಹಕಾರ ನೋಡಿ ನಮ್ಗೆ ಭಾಳ ಸಂತೋಷ ಆಯ್ತು. ಈ ಥರ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಸರ್. ಬಹುತ್ ಖುಷಿ ಮಿಲ ಬಹುತ್ ಖುಷಿ ಹೋಗಿ ಐ ವಾಸ್ ಎಂಜಾಯಿಂಗ್ ಯು ಆ್ಯಕ್ಚುಲಿ ಬೈ ಟಾಕಿಂಗ್ ವಿತ್ ಆಲ್ ದಿ ಆಲ್ ಪೀಪಲ್ ಆಲ್ ಓಲ್ಡ್ ಏಜ್ ಪೀಪಲ್. ದಿಸ್ ಈಸ್ ಮೈ ಸೇ ಇನ್ ಮೈ ಲೈಫ್ ಇದು ನನ್ನದು ಸೆಕೆಂಡ್ ಟೈಮ್ ಆಪ್ ಲೋಕೋ ಕಾ ಸೇವಾ ಕರ್ನೆಕೋ ಮುಜೆ ಮೌಕಾ ಮಿಲ ಆ್ಯಂಡ್ ಪರ್ಟಿಕ್ಯುಲರ್ಲಿ ಎ ಇನ್ಸಿಡೆಂಟ್ ಆಜ್ ಮುಜೆ ಮೇರೆ ಖೂನ್ ಮೇ ಏಕ್ ಇಂಟ್ರೆಸ್ಟ್ ದೇ ದಿಯಾ ಕಿ ತುಮ್ ಲೋಕೋ ಕಾ ಸೇವಾ ಇಸಿ ಹಾಸ್ಪಿಟಲ್ ಮೇ ಬುಲಾ ಬುಲಾ ಕೆ ಕರೂಂಗಾ ಠೀಕ್ ಹೈ. ಹಮ್ ಯೆ ಹಾಸ್ಪಿಟಲ್ ಕೆ ಸಾಥ್ ಸಾಥ್ ಕಾಲೇಜ್ ಬಿ ಗ್ರೋ ಅಪ್ ಕರಾ ರಹೇ ಹೈ. ಹಮ್ ಜಿಸ್ ತರಹ ಕಾ ಸೇವಾ ಲೋಕೋ ಕೋ ದೇ ರಹೇ ಹೈ ಹಮ್ ಚಾಹತೆ ಹೈ ಕಿ ಹಮಾರಾ ಸ್ಟೂಡೆಂಟ್ ಹಮ್ಸೆ ಸೇಮ್ ಚೀಜ್ ಸಿಖ ಕರ್ಕೆ ಇಸಿ ಲೋಕೋ ಇಸ್ ತರಹ ಕಾ ಲೋಕೋ ಕೋ ಸೇವಾ ಕರೇ ಠೀಕ್ ಹೈ. ಇತನಾ ಬೋಲ್ ಕೆ ಮೈ ಕನ್ಕ್ಲೂಡ್ ಕರ್ತಾ ಹೂ
जो सेवा का जो भावना रखकर जो आज ये जो कार्यक्रम आयोजित किया गया है, कैंप जो किया गया है, बहुत बड़ी बात है। खास करके क्यों मैं ये बात बोल रहा हूँ, तो केवल जो बुजुर्गों को ही नहीं, साथ में बुजुर्गों के साथ साथ बालकों को, बच्चों को भी चिकित्सा आज हमारे तरफ से ने भी आज हम पूर्ण रूप से चेकअप करेंगे। वर्कर सर फोन करके बोले तो बहुत खुश हुए, बहुत इतना हैप्पी हो गए कि आज हमारे बच्चों के लिए एक अच्छा मौका मिल रहा है जो चेकअप का एक मौका है। तो इसीलिए बहुत बहुत मैं अभिनंदन और धन्यवाद देता हूँ सर को, क्योंकि हमारे जो शकुंतला पाटिल पीयू कॉलेज के जो छात्र छात्राएँ आज यहाँ पे उचित जो शिविर जो लगाया गया था, इस शिविर में हमारे सभी छात्रों को बहुत अच्छी तरह से उनका चेकअप हुआ है। बीपी है, हेल्थ देखिए, हेल्थ से जुड़ा हुआ पहले बीपी पहले चक्कर आए, क्योंकि बच्चों के लिए बहुत ही बहुत मायने हैं उनका हेल्थ। तो इसीलिए सर बोले पहले मैं बच्चों को भी उतना ही बहुत इम्पोर्टेंस, क्योंकि बच्चे मेरे भगवान के रूप है। उनके सर मुझे कल ही फोन पे बताए, ನನ್ನ ಹೆಸರು ಶಶಿಕಲ, ನಾನು ಆರಾಮಿದ್ದೇನೆ, ನನ್ನ ಕಾರು ಆರಾಮಾಗಿದ್ದದೆ. ನಿಂದು ಏನ್ ಪ್ರಾಬ್ಲಮ್ ಆಗಿತ್ತು? ಕಾರಿನ ಪ್ರಾಬ್ಲಮ್ವಾಗಿತ್ತು, ಸರಿಯಾಗಿ ಆಗಿದ್ದೇವೆ, ಚೆನ್ನಾಗಿದ್ದೇವೆ. ಟ್ರೀಟ್ಮೆಂಟ್ ಯಾರು ಕೊಟ್ಟರ? ಸರ್ ಕೊಟ್ಟಾರೆ. ಅವ್ರ ಹೆಸರು ಸರ್ ಕೊಟ್ಟಿನಿ. ಈಗ ಎಲ್ಲ ಸರಿಯಾಗಿ ಆಗ್ಯದ್ರಿ, ಆರಾಮ ಇದ್ದೇವ್ರಿ, ಎಲ್ಲಾರು ಒಳ್ಳೆಯದಾಗ್ರಿ. ಶ್ರೀ ಗುರು ಮಾದೇವಿ ತಾಯಿ ಆಶ್ರಮದವರು ನಾವು ಇದ್ದೆವು ಇಲ್ಲಿ. ನಾವೆಲ್ಲರೂ ಈ ಇಲ್ಲಿ ಡಾಕ್ಟರ್ ಜಗನ್ನಾಥ್ ಡಾಕ್ಟರ್ ಆಶ್ರಮಕ್ಕೆ ಬಂದಿದ್ದೆವು. ಅವರು ಡಾಕ್ಟರ್ಗಳು ಇದು ಸಿಸ್ಟರ್ಗಳು ನಮ್ಮನ್ನು ಮಕ್ಕಳಂತೆ ನೋಡಿ ಕೇಳಿ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಮಾಡಲಿತ್ತಿದ್ದಾರೆ. ಆದರೆ ನಾವು ಅವರಿಗೆ ಅಭಿನಂದನೆಗಳು ಸಲ್ಲುತ್ತೇನೆ. ಬಟ್ ನಾವು ವೃದ್ಧಾಶ್ರಮದಲ್ಲಿ ಇದ್ದೆವು, ತಾಯಿ ಇಲ್ಲ ತಂದಿಲ್ಲ, ಆಶ್ರಮದಲ್ಲಿ ಹೋಗಿ ಇದ್ದೆವು. ಈ ಸಂದರ್ಭದಲ್ಲಿ ಅನುರಾಧ ಕುಮಾರ್ ಸ್ವಾಮಿ, ಕಿರಣ್ ಕುಮಾರ್, ಪ್ರಸನ್ನ ಕುಮಾರ್, ಉಮಾಕಾಂತ್ ಮಹಾಜನ್, ಜಗನ್ನಾಥ್, ಸಾಕ್ಷಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ನಗರದ ಭಾಗ್ಯವಂತಿ ಕಾಲೋನಿಯ ವರ್ಗಿಸ್ ಕಾಂಪ್ಲೆಕ್ಸ್ ನಲ್ಲಿರುವ ಆಕಾಶ್ ಇನ್ಸ್ಟಿಟ್ಯೂಟ್ನ ಅಂತ್ಯ ಪರೀಕ್ಷೆ ಘೋಷಣೆ ಮಾಡಲಾಗಿದ್ದು, ಅಕ್ಟೋಬರ್ 19 27 ಆಸಕ್ತ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳಬಹುದು ಎಂದು ಆಕಾಶ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆಕಾಶ್ ಇನ್ಸ್ಟಿಟ್ಯೂಟ್ನ ಬ್ರಾಂಚ್ ಹೆಡ್ ರಾಜೇಶ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಅಂತ್ಯ ಪರೀಕ್ಷೆ ಏರ್ಪಡಿಸಲಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಅಕ್ಟೋಬರ್ 19 27 ನೋಂದಣಿಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಇನ್ನು ನೋಂದಣಿ ಶುಲ್ಕವನ್ನು ಕೇವಲ 100 ರೂಪಾಯಿ ನಿಗದಿಪಡಿಸಲಾಗಿದ್ದು, ಆಸಕ್ತರು ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಮಾಡಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ನಮಸ್ಕಾರ, ನನ್ನ ಹೆಸರು ರಾಜೇಶ್ ಅಂತ, ನಮ್ಮ ಬ್ರಾಂಚ್ ಹೆಡ್ ಆಗಿದ್ದೀನಿ ಆಕಾಶ್ ಗುಲ್ಬರ್ಗಾದಲ್ಲಿ. ಸೊ ನಾವು ಪ್ರತಿ ವರ್ಷ ಆಂತ್ಯ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಿದ್ವಿ. ಆಕಾಶ್ ಬಂದು 32 ವರ್ಷ ಪೂರೈಸ್ತಾ ಇದೆ. ಸೊ ಇದು ಆಕಾಶ್ ಆಂತ್ಯ ಎಕ್ಸಾಮ್ ಬಂದು ಇದು 15ನೇ ವರ್ಷ. ಪ್ರತಿ ವರ್ಷ ನಡೆದಂತೆ ಈ ವರ್ಷ ಕೂಡ ಗುಲ್ಬರ್ಗಾ ಎಲ್ಲ ಸ್ಕೂಲ್ಸಲ್ಲೂ ಎಲ್ಲ ಮಕ್ಕಳಿಗೂ ನಾವು 7th, 8th, 9th, 10th ಮತ್ತು ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಮತ್ತು ಪಿ ಯು ಪಾಸ್ಡ್ ಔಟ್ ಅವ್ರಿಗೆ ನಾವು ಆಂತ್ಯ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೊ ಡೇಟ್ಸ್ ಬಂದು ಅಕ್ಟೋಬರ್ 19th ಶುರುವಾಗಿ 27th ಇರುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಆಫ್ಲೈನ್ ರಿಜಿಸ್ಟ್ರೇಷನ್ ಎರಡೂ ಇರುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಬಂದು 20th ಡೆಡ್ಲೈನ್ ಇರುತ್ತೆ, ಆ್ಯಂಡ್ ಆಫ್ಲೈನ್ ರಿಜಿಸ್ಟ್ರೇಷನ್ ಬಂದು ಸೇಮ್ 19th ಡೆಡ್ಲೈನ್ ಇರುತ್ತೆ. ಮಕ್ಕಳು ಸೆಂಟರ್ಗೆ ಬಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಹಾಗೆ ಕೆಲವೊಂದು ಸ್ಕೂಲ್ಸಲ್ಲೂ ನಾವು ಕಂಡಕ್ಟ್ ಮಾಡ್ತಿದ್ವಿ ಎಕ್ಸಾಮ್ಸ್ನ, ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ರಿಜಿಸ್ಟ್ರೇಷನ್ ಮೊತ್ತ ಬಂದು 100 ರೂಪೀಸ್ ಇದೆ. ಸೊ ಅದನ್ನು ಅವರು ಆನ್ಲೈನ್ ಸ್ಕೂಲಲ್ಲಿ ಪೇ ಮಾಡ್ಬೋದು. ಸೊ ಈ ಎಕ್ಸಾಮ್ ಬರೆಯೋದ್ರಿಂದ ಮಕ್ಳಿಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಟಾಪ್ 200ಲ್ಲಿ ಯಾರು ಬರ್ತಾರೆ ಅವ್ರಿಗೆ ಫ್ರೀ ಅಡ್ಮಿಷನ್ ಸಿಗುತ್ತೆ ಅಪ್ ಟು 90% ಸ್ಕಾಲರ್ಶಿಪ್ಪಲ್ಲಿ, ಆ್ಯಂಡ್ ಟಾಪ್ 100ಲ್ಲಿ ಯಾರು ಬರ್ತಾರೆ ಅವ್ರಿಗೆ ಕ್ಯಾಶ್ ರಿವಾರ್ಡ್ ಅಂತ ಇರುತ್ತೆ. ಮಿನಿಮಮ್ 2 ಲಕ್ಷದವರೆಗೂ ಕ್ಯಾಶ್ ರಿವಾರ್ಡ್ಸ್ ಅಂತ ಇರುತ್ತೆ. ಸೊ ಎಲ್ಲ ಮಕ್ಳಿಗೆ ಏನು ಹೇಳ್ತೀವಿ ಅಂದರೆ, ಬಂದು ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಯುಟಿಲೈಸೇಷನ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನಮಸ್ತೆ, ಮೈ ನೇಮ್ ಇಸ್ ರವಿಕುಮಾರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಕಾಶ್ ಗುಲ್ಬರ್ಗ. So at Akash, we are conducting this Akash National Talent Hunt Examination for the past 15 years.
and we are nurturing lakhs of students. So far, 55 lakh students have given this examination and got benefited out of it in various forms like cash awards and 100% fee scholarships. So by this way, we are helping the children who are really deserved such kind of competitive classes and also who could not afford such classes. Akash is helping lakhs of students and we are taking it forward. Last year, there are close to 11.8 lakh children have given this examination. And this year also, we are giving 100% scholarships as well as for many deserved students, we are giving the cash awards for the students who got into 1 to 100 All India ranks. Rajesh, working in Akash Institute as Deputy Director. Akash Institute, since 3 decades, we have been preparing the children for NEET and JEE preparation. Just like every year, this year also we are conducting Akash National Talent Hunt Exam in order to nurture the young brains and also support the middle class and talented children across the country. This is 15th ANTE year, and through ANTE we are reaching all the children across the country in order to promote the good education and competitive environment. This Akash National Talent Hunt Exam, it is meant for 7th to 12th studying students, and we are conducting this exam from October 19th to 27th, online as well as offline mode. Child, as per their convenience, they can opt either online or offline. The registration fees for this exam is 200 rupees. Exam duration is just only 1 hour. ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ನಿರ್ದೇಶಕ ದೊಡ್ಡಿ ರವಿಕುಮಾರ್, ಉಪನಿರ್ದೇಶಕ ರಾಜೇಶ್ ಕರುಕುರಿ, ವರುಣ್ ಸೋನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಆದಿ ಜಗನ್ನಾಥ ಸ್ವಾಸ್ಥ್ಯ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ. ಆಕಾಶ್ ಇನ್ಸ್ಟಿಟ್ಯೂಟ್ ಅಂತೆ ಪರೀಕ್ಷೆ ಘೋಷಣೆ. ಮಹೀಂದ್ರಾ ಎಸ್ಯುವಿ ಥಾರ್ ರೋಕ್ಸ್ ಕಾರ್ ಬಿಡುಗಡೆಗೊಳಿಸಿದ್ದ ಶಾಸಕ ಬಸವರಾಜ್ ಮತ್ತಿಮೂಡ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಹುಮ್ನಾಬಾದ್ ರಿಂಗ್ ರಸ್ತೆಯ ಮಹೀಂದ್ರಾ ಶೋರೂಮ್ನಲ್ಲಿ ಹೊಸ ಮಹೀಂದ್ರಾ ಎಸ್ಯುವಿ ಥಾರ್ ರೋಕ್ಸ್ ನೂತನ ಮಾದರಿ ಕಾರನ್ನ ಬಿಡುಗಡೆಗೊಳಿಸಲಾಯಿತು. ಕಲಬುರಗಿಯ ಪ್ರಸಿದ್ಧ ಮಹೀಂದ್ರಾ ಶೋರೂಮ್ನಲ್ಲಿ ಹೊಸ ಮಹೀಂದ್ರಾ ಎಸ್ಯು ಥಾರ್ ರೋಕ್ಸ್ ನೂತನ ಮಾದರಿ ಕಾರನ್ನ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಬತ್ತಿಮೂಡ್ ಅವರು ರಿಬನ್ ಕತ್ತರಿಸುವ ಮೂಲಕ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿ ಮಾತನಾಡಿದರು. ದಿನ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಆನಂದ್ ಶಾ ಮುಟ್ಟರ್ಸ್ ವತಿಯಿಂದ ಇವತ್ತು ನ್ಯೂ ವೆಹಿಕಲ್ ಕೂಡ ಥಾರ್ ಆಕ್ಸ್ ಅಂತಕ್ಕಂಥದ್ದು ಕೂಡ ಭಾಳ ಅದ್ರ ಗಾಡಿ ಕೂತ್ರೆ ಮೆಣಸಿನ ಬೆಂಜ ಆಡಿ ಗಾಡಿ ಕೂತಾಗ ಆಗ್ತಾ ಇದೆ.
ಅದಕ್ಕೆ ಹೇಳಿದ್ರೆ ಮಾಲಕರೇ ಆಗಲಿ ಆಧಾರ್ ಜಲ್ದಿ ಗಾಡಿ ತರ ಜಲ್ದಿ ಕೊಡ್ತಕ್ಕಂಥ ಕೆಲವೇ ತೋರಿಸಿ ಒಳಗೆ ಇಟ್ಕೋಬೇಡ ಅಂತ ಹೇಳಿದ್ದೇವೆ. ಅದು ಜಲ್ದಿ ಕೊಟ್ಟರು ಕೂಡ ನಾವು ತಿರುಗಾಡಿ ಖುಷಿ ಪಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೀವಿ. ಭಾಳ ಒಳ್ಳೆ ರೀತಿಯಲ್ಲಿ ವೆಹಿಕಲ್ ಇದೆ ಮತ್ತು ಆ ಗಾಡಿ ತಕ್ಕಂಥ ರೇಟ್ ಕೂಡ ಭಾಳ ಕಡಿಮೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅದು ಭಾಳ ಒಳ್ಳೆ ರೀತಿ ವೆಹಿಕಲ್ ಇದೆ, ಭಾಳ ಚೆನ್ನಾಗಿದೆ. ಏನು ಲುಕ್ಸ್ ಹೇಗೆ ಹೇಳಿದ್ರೆ ಅಲ್ಲಿ ಮರ್ಸಿಡಿಸ್ ಬಂದು ಒಳಗಂತ ಆಟಿ ಕಾರನೇ ಕೂತಾನೆ ಅಂತ ಇರುತ್ತೆ ಗಾಡಿ. ಭಾಳ ಚೆನ್ನಾಗಿದೆ ಗಾಡಿ ಕೂಡ, ಆದಷ್ಟು ಜಲ್ದಿ ಡೆಲಿವರಿ ಕೊಡಲಿ ಮತ್ತು ಆದಷ್ಟು ಜಲ್ದಿ ಗಾಡಿ ಗೊತ್ತೊಂದು ಜನ ಬರ್ಬೋದು ಮಜಾ ಆಗಲಿ. ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಲಿಯಾಸ್ ಭಾಗವಾನ್ ಅವರು, ಮಹೀಂದ್ರ ಕಂಪನಿಯು ನೂತನ ಕಾರ್ ಪರಿಚಯಿಸಿದ್ದು ಇದೊಂದು ಉತ್ತಮ ಮಾಡೆಲ್ ಆಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಮರ್ಸಿಡಿಸ್ ಕಂಪ್ನಿ ಬಹುತ್ ಬೆಹ್ತರೀನ್ ಗಾಡಿ ಹೇ, ಪ್ರೈಸ್ ಬಹುತ್ ಕಮ್ಮಿ, ಅವ್ರ ಗಾಡಿ ಬಹುತ್ ಅಚ್ಚಿ ಹೇ, ಅಂದರ್ ಬೈಠನೆ ಸಾಮಾನ್ಯವಾಗಿ ಸುಂದರ ಭೀ ಲೇಕೆ ಜಾನೇ ಕ್ಯಾ ಸಾಥ್ ಮೇ ಗಾಡಿ, ಮಗರ್ ವೋ ಸಿಸ್ಟಮ್ ರಹತಾ ಹೇ, ನಮ್ಮ ಸಾಹಬ್ ಕೋ ರಿಕ್ವೆಸ್ಟ್ ಕಿ ಹೇ ಸಾಹಬ್ ಜೀ ಮೇ ಭೀ ಇತನಾ ಜಲ್ದಿ ಹೋ ಸಕತಾ ಹಮಕೋ ಗಾಡಿ ಚಾಹಿಯೇ, ಪಹಲೆ ಹಮಕೋ ಜೋ ಬೋಲ್ ಕೇ ಬನಾಯೇ ದೇಖೆಂಗೇ ಕ್ಯಾ ಹೋತಾ ಹೇ. ಲೇಕಿನ್ ಗಾಡಿ ಬಹುತ್ ಬ್ಯೂಟಿಫುಲ್ ಹೇ, ಬಹುತ್ ಕಂಫರ್ಟೇಬಲ್ ಹೇ, ಅದಕ್ಕೆ ಮೇ ಗಾಡಿ ಬಹುತ್ ಅಚ್ಚಿ ಹೇ. ಮೇ ಸಾಹಬ್ ಕೋ ಮುಬಾರಕಬಾದ್ ದೇತಾ ಹೂಂ, ಔರ್ ಎಮ್ ಎಲ್ ಎ ಸಾಹಬ್ ಭೀ ಆಜ್ ಶಿರ್ಕತ್ ಕಿ ಹೇ, ಇನ್ಹೇ ಮುಬಾರಕಬಾದ್ ದೇತಾ ಹೂಂ, ಥ್ಯಾಂಕ್ ಯು. ನಂತರ ಮಾತನಾಡಿದ ಶಹಾ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಆನಂದ್ ಶಹಾ ಅವರು, ಮಹೀಂದ್ರ ಎಸ್ ಯು ಥಾರ್ ರೋಕ್ಸ್ ನೂತನ ಮಾದರಿ ಕಾರ್ ಗ್ರಾಹಕ ಸ್ನೇಹಿಯಾಗಿದ್ದು ಉತ್ತಮ ಮೈಲೇಜ್ ಹೊಂದಿದೆ ಎಂದು ಹೇಳಿದರು. ಅವರು ಈ ಲಾಂಚ್ ಕಲಬುರಗಿಗೆ ರೂರಲ್ ಆನರೇಬಲ್ ಎಮ್ ಎಲ್ ಎ ಶ್ರೀ ಬಸವರಾಜ್ ಮತ್ತಿಮೂಡ್ ಸರ್ ಕೆ ಹಾಕೋ ಸೇ ಹುವಾ ಹೇ, ಔರ್ ಗೆಸ್ಟ್ ಆಫ್ ಆನರ್ ಇಲಿಯಾಸ್ ಬಾಗ್ಬಾನ್ ಸರ್ ಜೋ ಎಕ್ಸ್ ಚೇರ್ಮನ್ ಔರ್ ಬಹುತ್ ರೆಪ್ಯೂಟೆಡ್ ಬಿಸ್ನೆಸ್ ಮ್ಯಾನ್ ಆಫ್ ಗುಲ್ಬರ್ಗಾ ಹೇ, ಉನ್ಕೆ ಪ್ರೆಸೆನ್ಸ್ ಸೇ ಹುವಾ ಹೇ. ಥಾರ್ ಯೇ ಬಹುತ್ ಬಡಾ ನಾಮ ಹೇ ಇಂಡಿಯನ್ ಮಾರ್ಕೆಟ್ ಮೇ, ಔರ್ ಅಭಿ ಫೈವ್ ಡೋರ್ ಥಾರ್ ಜೋ ಥಾರ್ ರಾಕ್ಸ್ ಕೆ ನಾಮ ಸೇ ಮಹೀಂದ್ರಾನೆ ಯೇ ವೆಹಿಕಲ್ ಲಾಂಚ್ ಕಿಯಾ ಹೇ. ಇಸ್ಕಾ ಬುಕಿಂಗ್ 3rd October ಸೇ ಶುರು ಹೋ ರಹಾ ಹೇ, ಔರ್ ಡೇ ಒನ್ ಮೇ ಹಮ್ ಲೋಗ್ ಎಕ್ಸ್ಪೆಕ್ಟ್ ಕರ್ ರಹೇ ಕಿ ಮಿನಿಮಮ್ 2 lakh ಬುಕಿಂಗ್ಸ್ ಯೇ ಗಾಡಿ ಕೆ ಹೋ ಜಾಯೆಂಗೇ, ಔರ್ ಯೇ ಜೋ ರಹೇಗಾ ಯೇ ಮೈಲ್ ಸ್ಟೋನ್ ರಹೇಗಾ ಏಕ್ ಇಂಡಿಯನ್ ಮಾರ್ಕೆಟ್ ಮೇ, ಇತನೇ ಜಾದಾ ಬುಕಿಂಗ್ ಕಿಸಿ ವೆಹಿಕಲ್ ಕೆ ಅಭಿ ತಕ್ ನಹೀ. ಇಸ್ಕಾ ಪ್ರೈಸ್ ಭೀ ಬಹುತ್ ಕಮ್ ರಖಾ ಗಯಾ ಹೇ, ಇಸ್ಕಾ ಪ್ರೈಸ್ 13.99 lakhs ಎಕ್ಸ್ ಶೋರೂಮ್ ಬೇಸ್ ವೇರಿಯಂಟ್, ಔರ್ ಡೀಸಲ್ 14.99 ಎಕ್ಸ್ ಶೋರೂಮ್ ಕಾ ರಖಾ. ಇಸ್ಮೇ ಯೇ 7 colors ಮೇ ಆತೇ ಹೇ ವಿತ್ ಲೇಟೆಸ್ಟ್ ಫೀಚರ್ಸ್ ಜೋ ಅಡಾಸ್ 2.0 ಯೇ ವೆಹಿಕಲ್ ಮೇ ದಿಯಾ ಗಯಾ ಹೇ. ಈ ಸಂದರ್ಭದಲ್ಲಿ ಮಹೀಂದ್ರ ಶೋರೂಮ್ನ ವ್ಯವಸ್ಥಾಪಕರು, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ನೂತನ ಜಿಲ್ಲಾ ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಹಾಗೂ ರಕ್ತದಾನ ಶಿಬಿರವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಬಳಿಯ ಡಾಕ್ಟರ್ ಆರಿಫ್ ಚೆಸ್ಟ್ ಆಸ್ಪತ್ರೆಯ ಬಳಿ ನೂತನ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಕಾರ್ಯಾಲಯವನ್ನ ಉದ್ಘಾಟಿಸಲಾಯಿತು. ಇದೇ ವೇಳೆ ಸೇನೆಯ ಕಾರ್ಯಕರ್ತರಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಎಂ ಪಡ್ಕೋಟೆ ಅವರು, ನಮ್ಮ ಕರ್ನಾಟಕ ಸೇನೆಯು ಕಳೆದ ಹಲವು ವರ್ಷಗಳಿಂದ ಜನಪರ ಸೇವೆಯನ್ನ ಮಾಡುತ್ತಾ ಬರುತ್ತಿದ್ದು ಅನ್ಯಾಯದ ವಿರುದ್ಧ ಧ್ವನಿಯಾಗಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತೇನು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲು ಆಗಮಿಸಿದಂಥ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ಅವರು ಆಗಮಿಸಿದ್ದಾರೆ. ಮತ್ತೊಬ್ಬರು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಗೌರವಾಧ್ಯಕ್ಷ ಅಂತ ಗಣೇಶ್ವರ ಕೇಸಕ್ ಅವರು ಬಂದಿದ್ದಾರೆ. ಮತ್ತೊಬ್ಬರು ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಭೀಮಣ್ಣ ಶಕಪೂರ್ ಬಂದಿದ್ದಾರೆ. ಈ ಒಂದು ಕಾರ್ಯಾಲಯ ಅದ್ಭುತವಾಗಿ ಇವತ್ತು ಒಂದು ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿದ್ದೀವಿ. ರಕ್ತದಾನ ಶಿಬಿರ ಮುಖಾಂತರ ಇವತ್ತು ಕಾರ್ಯಾಲಯ ಉದ್ಘಾಟನೆ ಆಗಿದೆ. ರಕ್ತ ಕಡಲದಿಂದ ನಮ್ಮ ಕನ್ನಡ ಸೇನೆ ಸಾವಿರಾರು ಜನಕ್ಕೆ ರೋಗಿಗಳಿಗೆ ರಕ್ತವನ್ನು ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ 6,000 ಯೂನಿಟ್ ಬ್ಲಡ್ ಕೊಟ್ಟಿದ್ದೀನಿ, ನಾನು 51 ಸಲ ಬ್ಲಡ್ ಕೊಟ್ಟಿದ್ದೀನಿ. ಗೌರ್ನರ್ ಅವಾರ್ಡು ಸಿಕ್ಕಿದೆ ನಮಗೆ ನಮ್ಮ ಕನ್ನಡ ಸೇನೆಗೆ. ಇವತ್ತು ಕಾರ್ಯಾಲಯ ಉದ್ಘಾಟನೆಗೆ ಸುಮಾರು ನಮ್ಮ ಕಾರ್ಯಕರ್ತರು ಬಂದಿರುವಂಥ ಎಲ್ಲರೂ
ನಮ್ಮ ಸುಗೇಂದ್ರ ಇಜೇರಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಎಲ್ಲ ಕಾರ್ಯಕರ್ತರು ಬ್ಲಡ್ ರಕ್ತವನ್ನು ಕೊಡ್ತಿದ್ದಾರೆ. ಅದು ಆದ ನಂತರ 2 ಗಂಟೆಗೆ ನಮ್ಮ ಕನ್ನಡ ಸೇನೆಯ ನೂತನ ಪದಾಧಿಕಾರಿಗಳೆಲ್ಲ ಆಯ್ಕೆ ಆಗ್ತಾ ಇದ್ದಾರೆ. ಪದಗ್ರಹಣ 2 ಗಂಟೆಗೆ ನಡೆಯುತ್ತೆ ಕಾರ್ಯಕ್ರಮ. ಬಳಿಕ ಮಾತನಾಡಿದ ಖ್ಯಾತ ಕನ್ನಡ ಚಲನಚಿತ್ರ ನಟ ಹಾಗೂ ಗೌರವ ಅಧ್ಯಕ್ಷರಾದ ಗಣೇಶ್ ರಾವ್ ಕೇಸರ್ಕರ್ ಅವರು, ನಮ್ಮ ಕರ್ನಾಟಕ ಸೇನೆಯು ಕನ್ನಡದ ಉಳಿವಿಗಾಗಿ ಹಗಲಿರು ಶ್ರಮಿಸುತ್ತಿದ್ದು ಅನೇಕ ಜನಪರ ಹೋರಾಟಗಳನ್ನು ಮಾಡಿದೆ ಎಂದರು. ನಮಸ್ಕಾರ. ಇವತ್ತು ನಮ್ಮ ಗಂಡು ಮೆಟ್ಟಿನ ನಾಡು ಕಲಬುರಗಿಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ ಪಡಕೋಟ್ರ ನೇತೃತ್ವದಲ್ಲಿ ನಾವೆಲ್ಲರೂ ಬಂದಿದ್ದೇವೆ. ಇದರ ಒಂದು ಅಂಗವಾಗಿ ಇದರ ನೆನಪಿನಲ್ಲಿ ರಕ್ತದಾನ ಶಿಬಿರ ಮಾಡುವ ಮೂಲಕ ಈ ಒಂದು ಕಚೇರಿಗೆ ಒಂದು ಅರ್ಥಪೂರ್ಣ ಸಂಕಲ್ಪವನ್ನು ಮಾಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ನೋಡಿ ನಾವು ಕೂಡ ಬ್ಲಡ್ ಕೊಟ್ಟಿದ್ದೀವಿ. ಈ ರಕ್ತದಾನ ಮಾಡುವ ಮೂಲಕ ಒಬ್ಬರು ಒಂದು ಯೂನಿಟ್ ಬ್ಲಡ್ ಕೊಟ್ಟರೆ ಅದನ್ನು 4 ಜನರ ಪ್ರಾಣವನ್ನು ಉಳಿಸುವಂಥ ಒಂದು ಪುಣ್ಯದ ಕೆಲಸ ಅದು. ಆ ಒಂದು ಪುಣ್ಯದ ಕೆಲಸ ಮುಖಾಂತರ ನಮ್ಮ ಕರ್ನಾಟಕ ಸೇನೆ ಎಲ್ಲ ಪದಾಧಿಕಾರಿಗಳು ಇವತ್ತು ಸುಗೇಂದ್ರ ಇಜೇರಿ ಅವರಿಗೆ ಬೆಂಬಲವಾಗಿ ನಿಂತು ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಬಹಳ ಶಿಸ್ತಾಗಿ ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದೇವೆ. ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ 2 ಗಂಟೆಗೆ ಎಲ್ಲ ಪದಾಧಿಕಾರಿಗಳ ನೇಮಕ ಆಗುತ್ತೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ. ತದನಂತರ ಮಾತನಾಡಿದ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭೀಮಣ್ಣ ಶಾಖಾಪುರ ಅವರು, ನಮ್ಮ ಕರ್ನಾಟಕ ಸೇನೆಯು ರಾಜ್ಯದಾದ್ಯಂತ ಹೋರಾಟವನ್ನು ನಡೆಸಿಕೊಂಡು ಬರುತ್ತಿದ್ದು ಕಲಬುರಗಿಯಲ್ಲಿಯೂ ಸಹ ಅನೇಕ ಹೋರಾಟಗಳನ್ನು ಮಾಡುವ ಮೂಲಕ ನೊಂದವರ ಧ್ವನಿಯಾಗಿದೆ. ಇದೀಗ ಕಲಬುರಗಿಯಲ್ಲಿ ನೂತನ ಕಾರ್ಯಾಲಯ ಉದ್ಘಾಟನೆ ಮಾಡಲಾಗಿದ್ದು ಮುಂಬರುವ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಹೇಳಿದರು. ಭೀಮಣ್ಣ ಶಾಖಾಪುರ, ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಸಂಚಾಲಕರು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ ನಮ್ಮ ಜಿಲ್ಲಾಧ್ಯಕ್ಷ ಸುಧೀಂದ್ರ ಇಜಾರಿ ಅವರ ನೇತೃತ್ವದಲ್ಲಿ. ಇವತ್ತು ನಮ್ಮ ಕರ್ನಾಟಕ ಸೇನೆ ಬರೀ ನಾಡು ನುಡಿ ಗಡಿ ವಿಚಾರಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡೋದಷ್ಟೇ ಅಲ್ಲ, ಅವಶ್ಯಕತೆ ಬಿದ್ದರೆ ಜನರಿಗೆ ರಕ್ತ ಕೂಡ ಕೊಡ್ತೀವಿ ಅನ್ನುವಂಥ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಶಿಬಿರನೂ ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ರಕ್ತ ಕೊಡೋದಕ್ಕೂ ಸಿದ್ಧರಿದ್ದೀವಿ. ನಾಡು ನುಡಿ ವಿಚಾರಕ್ಕೆ ನಾವು ಹೋರಾಟಕ್ಕೆ ಟೊಂಕ ಕೊಟ್ಟು ನಿಲ್ಲೋದಕ್ಕೂ ನಾವು ಸಿದ್ಧರಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ನೀಡುವ ಮುಖಾಂತರ ಇವತ್ತು ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇನ್ನು ಮುಂದೆ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಪರ ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಕನ್ನಡ ನಾಮಫಲಕ ವಿಚಾರಗಳಾಗಿರ್ಬೋದು, ಕನ್ನಡದ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ದರೂ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಪಡಕೋಟಿ ಅಣ್ಣ ಅವರ ಆದೇಶದ ಮೇರೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗರಾಜ್ ಚಾಕ್ನಳ್ಳಿ ಅಣ್ಣವರ ನೇತೃತ್ವದಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ರಾವ್ ಕೇಸರ್ಕರ್ ಸರ್ ಅವರ ಆದೇಶದ ಮೇರೆಗೆ ಎಲ್ಲರ ಸಲಹೆ ಮೇರೆಗೆ ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಕಲಬುರಗಿ ಜಿಲ್ಲೆ ಗಡಿಭಾಗದ ಜಿಲ್ಲೆ ಆದ್ದರಿಂದ ಕನ್ನಡಕ್ಕೆ ಧಕ್ಕೆ ತರುವಂಥ ಕೆಲಸಗಳು ಭಾಳಷ್ಟು ಇಲ್ಲಿ ನಡೀತಾ ಇದ್ದಾವೆ. ಇನ್ನು ಮುಂದೆ ಕನ್ನಡ ನಾಡು ನುಡಿ ವಿಚಾರವಾಗಿ ಯಾರೇ ಏನೇ ತೊಂದರೆ ಮಾಡಿದರೂ ನಮ್ಮ ಕರ್ನಾಟಕ ಸೇನೆ ಅದನ್ನು ವಿರೋಧಿಸೋದಕ್ಕೆ ಸಿದ್ಧರಾಗಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಅಂತೇಳಿ. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಚಾಕನಹಳ್ಳಿ, ರಾಜ್ಯ ಮಹಿಳಾ ಘಟಕ ಉಪಾಧ್ಯಕ್ಷರು ಸುಜಾತಮ್ಮ ಕಲಬುರಗಿ, ರಾಜ್ಯ ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ಕಿರಣ್ ಹಂಪಳ್ಳಿ, ಜಿಲ್ಲಾಧ್ಯಕ್ಷರು ಸುಧೀಂದ್ರ ಈಜೇರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ಧಲಿಂಗ ರಾಠೋಡ್, ಜಿಲ್ಲಾ ಯುವ ಘಟಕ ಶ್ರೀಧರ್ ಗಂಗಜಿ, ಸಮೀರ್ ಖಾನ್ ಹಾಗೂ ವಿವಿಧ ತಾಲೂಕು ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಬಿರಾದಾರ್ ಟ್ಯುಟೋರಿಯಲ್ಸ್ ಹಾಗೂ ನಂದಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಿಕ್ಷಕ ರಮೇಶ್ ಬಿರಾದಾರ್ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಅಭಿಮಾನದಿಂದ ಸನ್ಮಾನಿಸಿ ಗೌರವಿಸಿದರು. ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಸಂಘದ ವತಿಯಿಂದ ನಗರದ ಲಾಹೋಟಿ ಮಂಗಲ ಕಾರ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ ಶಿಕ್ಷಕ ರಮೇಶ್ ಬಿರಾದಾರ್ ಅವರ ಗುರುವಂದನಾ ಸಮಾರಂಭವನ್ನು ಅಭಿನವ ಮಹಂತ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು.
ಅಂದ್ರೆ ಯಾರಿಗಂತಾರೆ? ಬಾಳ ಸುಂದರವಾಗಿರುವಂತಹ ಸುಭಾಷಿತಕಾರರು ಒಂದು ಮಾತು ಹೇಳ್ತಾರೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಯ ಶಲಾಕಯ ಚಕ್ಷುರುಂ ಮೇನಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅಂದ್ರೆ ಯಾರಿಗಂತಾರ ಅಂತಂದ್ರೆ, ಬಹುಶಃ ಜೀವನದೊಳಗ ಯಾವ ವ್ಯಕ್ತಿ ಯಾವ ಪ್ರಜೆ ಯಾವ ಶಿಷ್ಯ ಕತ್ತಲದ ಕೋಣೆ ಒಳಗೆ ಅಡಗಿರ್ತಾನೆ ಅಂದ್ರೆ ಅಜ್ಞಾನದ ಕೋಣೆ ಒಳಗೆ ಅಡಗಿರ್ತಾನೆ, ಅಂಥ ಶಿಷ್ಯನನ್ನ ಅಂಥ ಪ್ರಜೆಯನ್ನ ಬೆಳಕಿನ ಕಡೆ ಜ್ಞಾನದ ಕಡೆ ಯಾರು ಕರ್ಕೊಂಡು ಬರ್ತಾರೆ ಅವರೇ ನಿಜವಾದ ಗುರು ಅಂತ ತಿಳ್ಕೊಂಡು ಸುಭಾಷಿತಕಾರರು ಹೇಳ್ತಾರೆ. ಅವ್ರು ಯಾರು ಅಂದರೆ ರಮೇಶ್ ಸರ್ ಅವರು. ಬಹುಶಃ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು. ಕಾರಣ ಇಷ್ಟೇನು ಅಂದರೆ, ನಮ್ಮ ಭಾರತ ದೇಶ ಗುರು ಪರಂಪರೆಯನ್ನು ನಡೆಸ್ಕೊಂಡು ಬರುವಂಥ ದೇಶ. ನಿಮ್ಮೆಲ್ಲರಿಗೆ ಗೊತ್ತಿರಲಿ, ದ್ರೋಣಾಚಾರ್ಯರ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ, ಏಕಲವ್ಯನ ಕಥೆಯನ್ನು ನಾವೆಲ್ಲರೂ ಕೂಡ ಚಿಕ್ಕವರಿರಬೇಕಾದ್ರೆ ಓದಿದ್ದೇವೆ. ಬಹುಶಃ ದ್ರೋಣಾಚಾರ್ಯರ ಹತ್ರ ಏಕಲವ್ಯ ಹೋಗಿ ಕೇಳ್ತಾನಂತ ನನಗೂ ಕೂಡ ಬಿಲ್ವಿದ್ಯೆಯನ್ನು ಕಲಿಸ್ರಿ ಅಂದಾಗ ದ್ರೋಣಾಚಾರ್ಯರು ಹೇಳ್ತಾರಂತ, ಇಲ್ಲಪ್ಪ ನಾನು ಕೇವಲ ರಾಜರ ಮಕ್ಕಳಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಕಲಿಸ್ತೀನಿ, ನಿಮ್ಮಂಥವರಿಗೆ ಕಲಿಸೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಹತ್ರ ನಂದು ಅಗ್ರಿಮೆಂಟ್ ಆಗಿದೆ, ಲೈಕ್ ಅವ್ರ ಹತ್ರ ಅಗ್ರಿಮೆಂಟ್ ಆಗ್ಯದ, ಹಂಗಾಗಿ ಎಲ್ಲೂ ಕೂಡ ಹೇಳಿಕೊಡ್ಬಾರ್ದತ್ತ ನನ್ನ ಕಡೆಯಿಂದ ಮಾತು ತಗೊಂಡಾರ ಅಂತಂದಾಗ ಏಕಲವ್ಯ ತುಂಬ ಮನಸ್ಸು ನೊಂದ್ಕೊಂಡು ಗುರುಗಳು ಕೂಡ ಹಿಂಗೆ ವ್ಯತ್ಯಾಸ ಮಾಡಿದ್ರೆ ಹೆಂಗೆ ತಿಳ್ಕೊಂಡು ಮತ್ತು ಗುರುಗಳಿಗೆ ಕೇಳ್ತಾನವ ದ್ರೋಣಾಚಾರ್ಯರಿಗೆ, ಗುರುಗಳೇ ನೀವು ಬಿಟ್ಟರೆ ನನಗೆ ಗತಿ ಯಾರೂ ಇಲ್ಲ, ಹೆಂಗಾದರೂ ಮಾಡಿ ಆಶೀರ್ವಾದ ಮಾಡಿರಿ ಅಂದಾಗ ದ್ರೋಣಾಚಾರ್ಯರು ಒಂದು ಕಿಮ್ಮತ್ತಿನ ಮಾತು ಹೇಳ್ತಾರೆ ಏನು ಅಂದರೆ, ನೋಡಪ್ಪ ಅವರಿಗೆ ಮಾತು ಕೊಟ್ಟಿನಿ, ಮಾತಿನಂಗೆ ತಪ್ಪು ನಡ್ಕೊಂಡು ಅಂದ್ರೆ ನಾ ಗುರು ಆಗೋದಿಲ್ಲ, ಈಗ ನಿನ್ನ ತಲೆ ಮೇಲೆ ನನ್ನ ಹಸ್ತವನ್ನು ಇಡ್ತೀನಿ, ಆಶೀರ್ವಾದವನ್ನು ಮಾಡ್ತೀನಿ, ಏನೂ ಮಾಡಬೇಡ, ನನ್ನ ಮೇಲೆ ಶ್ರದ್ಧಾ ಇಟ್ಟಿನಿ, ಏನು ಕಲಿತಿ ಕಲಿ ಅದೆಲ್ಲವೂ ಕೂಡ ನಿನಗೆ ಲಭಿಸ್ತದೆ ಅಂತಂದಾಗ ಆಗಲಿ ಅಂತ ತಿಳ್ಕೊಂಡು ಏಕಲವ್ಯ ಕಾಡಿಗೆ ಹೋದ, ಮಣ್ಣು ತಗೊಂಡ, ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡ್ದ, ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ದಿನನಿತ್ಯನೂ ಕೂಡ ಪೂಜಾ ಮಾಡಿ ಬಿಲ್ವಿದ್ಯೆಯನ್ನು ಕಲಿಯೋಕ್ಕೆ ಪ್ರಾರಂಭ ಮಾಡಿ ಅಖಂಡ ಭಾರತ ದೇಶದೊಳಗೆ ಅವನಂಗೆ ಯಾರೂ ಕೂಡ ಬಿಲ್ವಿದ್ಯೆಯನ್ನು ಆಡೋದೇ ಕಲೀಲಿಲ್ಲ, ಅಷ್ಟು ಅದ್ಭುತವಾಗಿ ಕಲಿತ. ಯಾಕಿದನ್ನು ಹೇಳಿದೆ ಅಂತಂದ್ರೆ, ಗುರುವಿನ ಅಂತಃಕರಣದ ದೃಷ್ಟಿ ಒಂದು ಸಾರಿ ನಿಮ್ಮ ಮೇಲೆ ಬಿತ್ತಂದ್ರೆ ಸಾಕು, ಜೀವನದೊಳಗೆ ಎಲ್ಲ ಸಾಧನೆಯೂ ಕೂಡ ನೀವು ಸಾಧಿಸಬಹುದು. ಅದರೊಳಗೆ ಸಮಾರಂಭದಲ್ಲಿ ಶಿಕ್ಷಕ ರಮೇಶ್ ಬಿರಾದಾರ್ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ಹಳೆಯ ವಿದ್ಯಾರ್ಥಿಗಳ ಸಂಘದ ಮುಖಂಡೆ ಮಾಲಾಕಣ್ಣಿಯವರು, ನಮ್ಮ ಗುರುಗಳಾದ ರಮೇಶ್ ಬಿರಾದಾರ್ ಅವರು ಕಳೆದ ಹಲವು ವರ್ಷಗಳಿಂದ ಶೈಕ್ಷಣಿಕ ಸೇವೆಯನ್ನ ಸಲ್ಲಿಸಿದ್ದು ಈವರೆಗೂ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿದ್ದಾರೆ. ಅಂತಹ ಮಹಾನ್ ಶಿಕ್ಷಕ ಸಿಕ್ಕಿರುವುದು ನಮ್ಮೆಲ್ಲರ ಪುಣ್ಯ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರಾಗಿ ಕೆಲಸ ಮಾಡಬಹುದಾಗಿತ್ತು. ಆದ್ರೆ ನಮ್ಮ ಸರ್ ಅವ್ರು ಏನ್ ಮಾಡಿದ್ರು ಗೊತ್ತಾ? ನಮ್ಮ ಸರ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಸಹ ಶಿಕ್ಷಕರಿಗೆ ಸಹಪಾಠಿಗಳಿಗೆ ಅವರ ಒಂದು ಆಸೆಯನ್ನು ತ್ಯಜಿಸಿ ಅವರ ಎಲ್ಲ ಒಂದು ಏಳಿಗೆಯನ್ನು ತ್ಯಜಿಸಿ ಜೊತೆಗಿದ್ದವರನ್ನು ಬೇರೆ ಬೇರೆ ಎರಡ್ ಸ್ಕೂಲ್ಗಳಲ್ಲಿ ಸೇರಿಸಿರುವಂತ ಕೀರ್ತಿ ನಮ್ಮ ರಮೇಶ್ ಬಿರಾದಾರ್ ಸರ್ ಅವರಿಗೆ ಬರ್ತದೆ. ಈಗ ರಮೇಶ್ ಬಿರಾದಾರ್ ಸರ್ ಅಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ, ಬಹಳಷ್ಟು ಇತಿಹಾಸದ ವ್ಯಕ್ತಿ. ಯಾವುದೇ ರೀತಿ ಅವರ ಬಗ್ಗೆ ಒಂದು ಇಲ್ಲಸಲ್ಲದ ಮಾತುಗಳಿಲ್ಲ, ಬಹಳ ಪರಿಪೂರ್ಣವಾದಂತಹ ವ್ಯಕ್ತಿ. ಸರ್ ಅವ್ರು ಮನಸ್ಸು ಮಾಡಿದ್ರೆ ಅವರ ಸ್ಕೂಲ್ ಕೂಡ ಅವ್ರು ಎಡೆಡ್ಗೆ ಅವೇ ಮಾಡಿಸ್ಬೇಕಾಗಿತ್ತು. ಆದ್ರೆ ಕಲ್ಬುರ್ಗಿ ಎಲ್ಲಾ ಕ್ಷೇತ್ರ ಮೇಲೆ ಕಾಂಪಿಟೇಷನ್ ಎಲ್ಲ ಕಡೆ ಇರ್ತವೆ, ಅದು ಸಾಮಾಜಿಕ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಯಾವುದೇ ಇರಲಿ, ಶಿಕ್ಷಣ ಕ್ಷೇತ್ರ ಕೂಡ ಅದಕ್ಕೆ ಹೊರತು ಪಡ್ತಿದ್ದಲ್ಲ. ಆದರೆ ನಮ್ಮ ರಮೇಶ್ ಸರ್ ಅವರು ಯಾರೊಂದಿಗೂ ಕೂಡ ಕಾಂಪಿಟೇಷನ್ ಮಾಡಲಾರದೆ ನಮ್ಮ ಕಲ್ಬುರ್ಗಿ ನಗರದಲ್ಲಿ ಇರುವಂತಹ ಬಹುತೇಕ ಶಾಲೆಗಳಿಗೆ ಹಿಂದೆ ನಿಂತು ಅವರಿಗೆ ಬೇಕಾದಂತ ಎಲ್ಲ ಸಲಹೆ ಮಾರ್ಗದರ್ಶನ ಕೊಟ್ಟು ಮತ್ತು ಅದೆಷ್ಟೋ ಎರಡೆರಡು ಸ್ಕೂಲ್ಗಳಿಗೆ ಕಾರಣ ಆಗಿತ್ತು ನಮ್ಮ ರಮೇಶ್ ಬಿರಾದಾರ್ ಸರ್ ಅವರು. ಗಮನಿಸ್ತಿದ್ವಿ
ಸೊ ಅವರು ಅಂತ ಒಂದು ವ್ಯಕ್ತಿತ್ವ ಉಳ್ಳವರು, ಯಾವಾಗಲೂ ಕೂಡ ಸಾಮಾಜಿಕ ಕಳಕಳಿ ಉಳ್ಳವರು, ಅವರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಮಾತುಗಳು ಕಡಿಮೆ ಆಗ್ತದೆ ಅಂತ ನನಗನ್ನಿಸ್ತದೆ. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ರಮೇಶ್ ಬಿರಾದಾರ್ ಅವರು, ನನ್ನ ಬಳಿ ಟ್ಯೂಷನ್ಗೆ ಬಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯ ಕಟ್ಟಿಕೊಡುವುದು ನಮ್ಮ ಕರ್ತವ್ಯ. ನನ್ನ ಸೇವೆಯನ್ನು ಮೆಚ್ಚಿ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಮಾಡಿರುವುದು ಖುಷಿ ಕೊಟ್ಟಿದೆ ಎಂದರು. ಸರ್, ಬಹಳ ಫ್ರೀಯಾಗಿ ದಾನಿಗಳ ತರ ಶಿಕ್ಷಣ ಕೊಟ್ಟರು ಅಂತ ಹೇಳಿದ್ರಿ. ಆ ಒಂದು ಮನೋಭಾವನೆ ಬರ್ಲಕ್ಕೆ ನಾನು ಸ್ವಲ್ಪ ಕಾಡ ಇರ್ತು ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ 1-4 ರೇವಗ್ಗಿ ಗ್ರಾಮ ಕಮಲಾಪುರ ತಾಲೂಕದಲ್ಲಿ ಜನಿಸಿ ಅಲ್ಲಿ 1-4 ಪ್ರೈಮರಿ ಸ್ಕೂಲನ್ನು, ಪ್ರೀ ಪ್ರೈಮರಿ ಸ್ಕೂಲನ್ನು ಕಂಪ್ಲೀಟ್ ಮಾಡಿ 5ನೇ ತರಗತಿಗೆ ಕಲಬುರಗಿಗೆ ಬಂದು ನಗರೇಶ್ವರ ಶಾಲೆಯಲ್ಲಿ ನಾನು ಅಡ್ಮಿಷನ್ ತಗೊಂಡೆ. ಆಗ ನನಗೆ ಮನೆಯಲ್ಲಿ ಇರ್ಲಿಕ್ಕೆ ಆಸ್ಪದ ಮಾಡಿಕೊಟ್ಟಂಥ ನನ್ನ ಸೋದರ ಮಾವಂದಿರು ಇಲ್ಲಿ ಬಂದಿರಬಹುದು, ಬಸವರಾಜ್ ಜನಕಟ್ಟಿ ಮತ್ತು ಶಂಕರ್ ಜನಕಟ್ಟಿ ಅಂತ. ಅವರು ನಾನು ತಂದೆ ತಾಯಿಗಳಿಗೆ ಬಿಟ್ಟು ಇಲ್ಲಿ ಗುಲ್ಬರ್ಗ ಬಂದಿರೋಂಥ ತೋರಿಸ್ಕೊಟ್ಟಂಥ ವ್ಯಕ್ತಿಗಳಲ್ಲ. ಯಾಕಂದ್ರೆ ಅವರು ನನಗೆ ನೋಡಿಕೊಂಡಂಥ ರೀತಿ ತಂದೆ ತಾಯಿಗಳ ಥರ ನೋಡ್ಕೊಂಡಿದ್ದಾರೆ. ಅದೇ ರೀತಿ ಅವರಲ್ಲಿ ಎಲ್ಲಿದ್ದರು ಅವರಂದ್ರೆ ರಾಜಶೇಖರ್ ಪೆದ್ದಿಯವ್ರ ಮನೆಯಲ್ಲಿ ಅವ್ರ ಬಾಡಿಗೆಗಿದ್ದರು. ಅವರು ಹೆಂಗಿದ್ರು ಅಂದ್ರೆ ಅದು ಇವತ್ತ ಯಾವೊಬ್ಬ ವ್ಯಕ್ತಿನೂ ಇರ್ಲಿಕ್ಕಿಲ್ಲನೋ ಅಂತ ಅನ್ನಿಸ್ತದೆ. ಶಶಿಕಲಾ ಪೆದ್ದಿ ಮತ್ತು ರಾಜಶೇಖರ್ ಪೆದ್ದಿ ಅವರು ನನಗನ್ನಿಸ್ತದೆ ಆ ದೇವರಿಗಿಂತ ಮಿಗಿಲಾಗ ಆದದ್ರ ಅಂಥ ವ್ಯಕ್ತಿಗಳರ ಅಂತ. ಯಾಕಂದ್ರೆ ನಾನು ನಮ್ಮ ಮಾಮರ ಮನೆಯಲ್ಲಿ ಇದ್ದಾಗ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಓದ್ತಿದ್ದಾಗ ನಮ್ಮ ಊರಿಂದ ಬುತ್ತಿ ಬರ್ತಿತ್ತು. ಬರೋಂಥ ಸಂದರ್ಭದಲ್ಲಿ ಅಂದರೆ ಇವರು ಸ್ವಲ್ಪ ಹೈಸ್ಕೂಲಲ್ಲಿ ಓದಂಥ ಸಂದರ್ಭದಲ್ಲಿ ನಮಗೆ ಒಂದು ದಿವಸ ಬುತ್ತಿ ಬರಲಿಲ್ಲ ಅಂದ್ರೆ ಶಶಿಕಲಾ ಅಕ್ಕವರು, ಅಕ್ಕವರಂತೆ ನಾವು ಹೇಳ್ತಿದ್ದೀವಿ ಅವರು, ಶಶಿಕಲಾ ಪೆದ್ದಿಯವರು ನಮಗೆ ಅವತ್ತು ನಾವು ಉಪವಾಸ ಇರ್ತಿರ್ಲಿಲ್ಲ. ಹುಡುಗರಿಗೆ ಊಟ ಬಂದಿಲ್ಲ ಅಂತ ತಿಳ್ಕೊಂಡ್ರೆ ಬಿಸಿ ಊಟ ನಮಗೆ ರೆಡಿ ಇರ್ತಿತ್ತು ಅಂತ ಒಂದು ಸಂಸ್ಕಾರ. ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ರಾಜೋಟೇಶ್ವರ ಹಿರೇಮಠದ ಚಂದ್ರಗುಡ್ಡ ಶಿವಾಚಾರ್ಯ ವಹಿಸಿಕೊಂಡಿದ್ದರು. ಹಳೆ ವಿದ್ಯಾರ್ಥಿಗಳ ಸಂಘದ ರಾಕೇಶ್ ಸಳ್ಳಗಿ, ಬಸವರಾಜ್, ಶಿವಕುಮಾರ್ ಮಠಪತಿ, ಸುನೀಲ್ ಕುಮಾರ್, ರುದ್ರಮುನಿ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ 51ನೇ ವಾರ್ಷಿಕ ಮಹಾಸಭೆಯನ್ನ ಏರ್ಪಡಿಸಲಾಗಿತ್ತು. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಪ್ರಭಾರಿ ಅಧ್ಯಕ್ಷರಾದ ಜಿಡಿ ನಂದಿಕೂರ್ ಅವರ ನೇತೃತ್ವದಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಸಂಘದ ಸದಸ್ಯರುಗಳು ಭಾಗವಹಿಸಿ ಸಲಹೆ ಸೂಚನೆಗಳನ್ನ ನೀಡಿದರು. ಸಂಘದ ಅಭಿವೃದ್ಧಿಯ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಡಿಜಿ ನಂದಿಕೂರ್ ಅವರು, ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘವು ಸರ್ವ ಸದಸ್ಯರ ಸಹಕಾರದಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು ವಿವಿಧ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು. ಸಲುವಾಗಿ ನನಗೆ ಪ್ರಭಾರತ್ವವನ್ನು ಕೊಟ್ಟಿರುವುದರಿಂದ ಈ ಒಂದು 51ನೇ ವಾರ್ಷಿಕ ಮಹಾಸಭೆಯನ್ನು ನಾನು ಆಡಳಿತ ಮಂಡಳಿ ನಿರ್ಧಾರದಂತೆ ನಾನು ಪ್ರಭಾರವನ್ನು ವಹಿಸಿಕೊಂಡು ಸಂಘದ ಕೆಲಸಗಾರಗಳನ್ನು 4 ತಿಂಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಇವತ್ತಿನ ದಿನ 51ನೇ ವಾರ್ಷಿಕ ಮಹಾಸಭೆಯು ನಡೆಸಿಕೊಂಡು ಹೋಗಿದ್ದೆ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿದ್ದೆ. ತದನಂತರ ಮಾತನಾಡಿದ ಸಿಎನ್ ಬಬಳಗಾಂ ಅವರು, ಒಂದು ಸಂಘ ಯಶಸ್ವಿಯಾಗಿ ಮುನ್ನಡೆಯಬೇಕಾದ್ರೆ ಸರ್ವ ಸದಸ್ಯರ ಸಹಕಾರ ಅಗತ್ಯವಾಗಿದೆ. ಕಳೆದ ಸುಮಾರು ವರ್ಷಗಳಿಂದ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘವು ಯಾವುದೇ ಅಡೆತಡೆಗಳಿಲ್ಲದೆ ಉತ್ತಮ ರೀತಿಯಲ್ಲಿ ಮುನ್ನಡೆಯುತ್ತಿದ್ದು ಸದಸ್ಯರ ಸಹಕಾರವೇ ಇದಕ್ಕೆ ಮುಖ್ಯ ಕಾರಣ ಎಂದು ಹೇಳಿದರು. ಸಿಎನ್ ಬಾಬಳಗಾಂವ್ ಅಂತ ತಿಳ್ಕೊಂಡು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ ನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಒಟ್ಟಾರೆ ಈ ಸಂಘ 1960ನೇ ಇಸ್ವಿಯಿಂದ
ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸತತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಅದನ್ನು ಹೊರತುಪಡಿಸಿ ನಮ್ಮ ಕಲಬುರಗಿ ನಗರದಲ್ಲಿಯೇ ಒಳ್ಳೆಯ ಬಡಾವಣೆಗಳನ್ನು ನಿರ್ಮಿಸಿಕೊಂಡು ಬಂದಿದೆ. ಅದು ಅಲ್ಲದೇ ಇಲ್ಲಿವರೆಗೆ ನಾವು ಕೊಟ್ಟಂಥ ಇದು 3389 ನೌಕರರಿಗೆ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೇವೆ. ಸಭೆಯಲ್ಲಿ ಸಂಘದ ಸದಸ್ಯರಾದ ಚನ್ನವೀರಯ್ಯ ಸ್ವಾಮಿ, ಎಸ್ಪಿ ಸುಳ್ಳತ್, ವಿಲಾಸ್ ರಾವ್ ಸಿನ್ನೂರ್ಕರ್, ಈರಣ್ಣ ಪಾಟೀಲ್, ಸಿದ್ದಲಿಂಗ ಕುಲಕರ್ಣಿ, ಸಿದ್ದಪ್ಪ ಮಹಗಾಂವ್, ಜಯಶ್ರೀ ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಕಲಬುರಗಿಯ ಪ್ರಸಿದ್ಧ ಶಾಬಾಜಾರ್ನ ಜಗದಾಂಬಾ ಮಂದಿರದಲ್ಲಿ ಗಣೇಶೋತ್ಸವ ಸಮಾರಂಭವು ಅದ್ಧೂರಿಯಾಗಿ ನೆರವೇರಿಸಲಾಗುತ್ತಿದ್ದು, ಉತ್ಸವದ ಹಿನ್ನೆಲೆ ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಜಗದಾಂಬಾ ದೇವಸ್ಥಾನದಲ್ಲಿ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಯುವಕ ಮಂಡಳಿ ಹಾಗೂ ಮಹಿಳಾ ಮಂಡಳಿಯ ವತಿಯಿಂದ ಪ್ರತಿಷ್ಠಾಪಿಸಲಾದ ಗಣೇಶ ಪ್ರತಿಮೆಯ ಎದುರು ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಸ್ಪರ್ಧಿಗಳಿಗೆ ಮಂಡಳಿಯ ವತಿಯಿಂದ ಗಣ್ಯರು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಿದರು. ಶ್ರೀ ಸೋಮವಂಶಿಯ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಹರ್ ವರ್ಷ ಕೆ ಅನುಸಾರ ಇಸ್ ವರ್ಷ ಭೀ ಸಮಾಜ ಮೇ ಗಣೇಶ ಉತ್ಸವ ಕೆ ಉಪಲಕ್ಷ ಮೇ ಸಾಂಸ್ಕೃತಿಕ ಕಾರ್ಯಕ್ರಮೋ ಕಾ ಆಯೋಜನ ಕಿಯಾ ಗಯಾ ಹೈ ಜೈಸೆ ಕಿ ದೇಖ ರಹೇ ಕಿ ಆಜ್ ಬಹುತ್ ಹಿ ಅದ್ಭುತ ಕಾರ್ಯಕ್ರಮ ಥಾ ಛೋಟೆ ಬಚ್ಚೋ ಕೆ ಲಿಯೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಯಹ ಕಾಂಪಿಟೇಷನ್ ಮೇ 60 ಬಚ್ಚೆ ಪಾರ್ಟಿಸಿಪೇಟ್ ಕಿಯೇ ಥೆ ತೋ ಆಜ್ ಐಸಾ ಲಗ ರಹಾ ಥಾ ಕಿ ಬಹುತ್ ಸಾರೇ ಬಚ್ಚೆ ಆಕೆ ಪಾರ್ಟಿಸಿಪೇಟ್ ಕಿಯೇ ಬಹುತ್ ಹಿ ಅಚ್ಚಾ ಲಗಾ ಔರ್ ಇಸಿ ತರಹ ಸಮಾಜ ಮೇ ಹರ್ ಪ್ರೋಗ್ರಾಮ್ ಮೇ ಅಗರ್ ಐಸೆ ಲೋಕ ಆಯಂಗೆ ಬಚ್ಚೆ ಆಯಂಗೆ ಮಹಿಳಾ ಆಯಂಗಿ ಬುಜುರ್ಗ ಆಯಂಗೆ ಔರ್ ಸಭಿ ಆಯಂಗೆ ತೋ ಕಾರ್ಯಕ್ರಮ ಕೋ ಐಸೆ ಹಿ ಕರ್ತೆ ಜಾಯಂಗೆ ಸಾಥ್ ಹಿ ಸಾಥ್ ಮೇ ಜೊ ಭೀ ಅಭಿ ತಕ್ ಕಾರ್ಯಕ್ರಮ ಹುವೆ ಜಿಸ್ಮೇ ಕಿ ಫ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಹುವಾ ಹೈ ಡ್ರಾಯಿಂಗ್ ಕಾಂಪಿಟೇಷನ್ ಹುವಾ ಹೈ ಔರ್ ಒನ್ ಮಿನಿಟ್ ಗೇಮ್ ಶೋ ಸಮಾಜ ಕೆ ಮಹಿಳಾ ಕೆ ಲಿಯೇ ಹುವಾ ಹೈ ಔರ್ ಆಜ್ ಜೊ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಥಾ ತೋ ಚಾರೋ ಕಾರ್ಯಕ್ರಮ ಬಹುತ್ ಹಿ ಸುಂದರ ತರೀಕೆ ಸೆ ಸಭಿ ಸಮಾಜ ಕೆ ಲೋಗೋ ಸಭಿ ಸಮಾಜ ಕೆ ಮಾತಾಯೆ ಬಹನೆ ಔರ್ ಸಭಿ ಸಮಾಜ ಕೆ ಕುಟುಂಬ ಜನ್ ಜೋ ಸಭಿ ಸದಸ್ಯ ಹೈ ಸಬ್ ಲೋಗೋನೇ ಬಹುತ್ ಹಿ ಅಚ್ಚಿ ತರೀಕೆ ಸೆ ಹಮ್ ಲೋಗೋ ಯುವಕ ಮಂಡಲ್ ಕಾ ಬಹುತ್ ಹಿ ಸಾಥ್ ದಿಯಾ ಔರ್ ಸಬ್ ಲೋಗ್ ಅಪ್ನೆ ಬಚ್ಚೋ ಕೋ ಇಸ್ ಕಾರ್ಯಕ್ರಮ ಮೇ ಭಾಗ ಲೇನೆ ಕೆ ಲಿಯೇ ಪ್ರೋತ್ಸಾಹಿತ ಕಿಯೆ ಮೈ ಸಭಿ ಸಮಾಜ ಬಾಂಧವೋ ಕೋ ಬಹುತ್ ಬಹುತ್ ಧನ್ಯವಾದ ದೇತಾ ಹೂಂ. ಈ ಸಂದರ್ಭದಲ್ಲಿ ಸಮಾಜದ ಉಪಾಧ್ಯಕ್ಷರಾದ ಡಾಕ್ಟರ್ ಯಶವಂತರಾವ್ ಮೇಂಘಜಿ, ಮುಖಂಡರಾದ ರಮಾಕಾಂತ್ ಚೌಹಾಣ್, ನಾಗೇಶ್ ಚೂಡಾಮಣಿ, ಮಹಿಳಾ ಮಂಡಳಿಯ ಸುಲೋಚನಾ, ಯುವಕ ಸಂಘದ ಅನಿಲ್ ಮಿಸ್ಕಿನ್, ದೀಪಲ್ ಚೂಡಾಮಣಿ, ಯೋಗೇಶ್ ಚೌಹಾಣ್, ರಾಜು ಪವಾರ್, ನಾಗೇಶ್ ಹಬೀಬ್, ವಿನಾಯಕ್ ಚೂಡಾಮಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಕಲಬುರಗಿ ನಗರದಲ್ಲಿ 11ನೇ ದಿನದ ಗಣೇಶ ವಿಸರ್ಜನೆ ಅತಿ ವಿಜೃಂಭಣೆಯಿಂದ ನಡೆಯಿತು. ನಗರದ ವಿವಿಧ ಕಡೆಗಳಲ್ಲಿ ಪ್ರತಿಷ್ಠಾಪಿಸಲಾದ ಗಣೇಶ ಮೂರ್ತಿಯನ್ನು ನಗರದ ಅಪ್ಪನ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ನಗರದ ವಿವಿಧೆಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಿರುವ ಗಣೇಶ ಮೂರ್ತಿಗಳನ್ನು ನಗರದ ಅಪ್ಪನ ಕೆರೆಯಲ್ಲಿ ಅದ್ಧೂರಿಯಾಗಿ ವಿಸರ್ಜನೆ ಮಾಡಲಾಯಿತು. ನಗರ ಸೇರಿದಂತೆ ಹಲವೆಡೆ ಅದ್ಧೂರಿ ಮೆರವಣಿಗೆ ನಡೆಸುವ ಮೂಲಕ ಅಪ್ಪನ ಕೆರೆಗೆ ಗಣೇಶ ಮೂರ್ತಿಯನ್ನು ಕರೆತಂದ ಯುವಕರು ಸಂಭ್ರಮದಿಂದ ವಿಸರ್ಜನೆ ಮಾಡುವ ಮೂಲಕ ವಿಜೃಂಭಿಸಿದರು.
ಗಣೇಶ ವಿಸರ್ಜನೆಯ ಹಿನ್ನೆಲೆ ಅಪ್ಪನಕೆರೆಯ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯ ಅಂಶಗಳು. ಸಚಿವ ಸಂಪುಟ ಸಭೆ ಕುರಿತು ಶಾಸಕ ಬಿಆರ್ ಪಾಟೀಲ್ ಬೇಸರ. ಗೋರು ಚನ್ನಬಸಪ್ಪ ಶತಮಾನೋತ್ಸವ ಹಿನ್ನೆಲೆ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಆಯೋಜನೆ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್ ಮೊದಲ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.